ಆದಿದೇವ ನಮಸ್ತುಭ್ಯಂ ಥರ ಆದಿ ಪೇಟ್ರನ್ ನಮಸ್ತುಭ್ಯಂ ಅಂತ ನಾವು ಮೊದಲು ಕೃಷ್ಣಪ್ರಸಾದ್ ಹಾಗೂ ಹರ್ಷ ಇವರಿಬ್ಬರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಇವರಾದ್ಮೇಲೆ ಇನ್ನೂ ತಮ್ಮ ಹೆಸರನ್ನು ಮರೆಮಾಚಿಕೊಂಡಿರುವಂಥ ಮತ್ತೊಬ್ಬ ಬೆಂಬಲಿಗರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ತದನಂತರದಲ್ಲಿ ಅಮಿತ್ ಮತ್ತು ಚೈತನ್ಯ ಇವರಿಬ್ಬರು ನಮ್ಮ ಪ್ರೋತ್ಸಾಹಕರ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಇವರು ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ ಬಹಳ ಸಂಚಿಕೆಗಳಿಂದ. ಸೊ ಇವರಿಬ್ಬರಿಗೂ ಸೇರಿಸಿ ಈ 5 ಜನಕ್ಕೂ ನಮ್ಮ ಅನಂತಾನಂತ ಧನ್ಯವಾದಗಳು. ಸ್ನೇಹಿತರೆ, ನೀವು ಹೀಗೆ ನಮ್ಮ ಬೆಂಬಲಿಗರಾಗಬೇಕು ಅಂತ ಇಷ್ಟಪಟ್ಟು ನಮ್ಮ ಸಂಚಿಕೆಗಳನ್ನು ಮತ್ತವರಿಗಿಂತ ಮುಂಚೆನೆ ಕೇಳಬೇಕು ಅಂತ ಆಸೆ ಹೊಂದಿದ್ರೆ ದಯವಿಟ್ಟು patreon.com/MINDRYIN ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಪ್ರೋತ್ಸಾಹವನ್ನು ಸೂಚಿಸಿ. ಧನ್ಯವಾದಗಳು. ವಿಚಿತ್ರಮಂಜರಿ ಪಾಡ್ಕಾಸ್ಟ್ನ ಪ್ರಿಯ ಕೇಳುಗರೆ, ಬಂಧು ಮಿತ್ರರೆ, ಗೆಳೆಯರೆ, ದಾರಿ ಹೋಕರೆ, ಎಲ್ರಿಗೂ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ಇದು ನಾವು ಪ್ರತಿಯೊಂದು ಸಂಚಿಕೆಯಲ್ಲೂ ಹೇಳ್ಕೊಂಡು ಬಂದಿರುವಂತಹ ಆಬ್ಲಿಗೇಟರಿ ಮೆನ್ಷನ್ ನಾವು ಹೇಳ್ಕೊಂಡೇ ಬಂದಿದ್ವಿ. ನಮಗೆ ಒಂದು ದ್ರೋಣಾಚಾರ್ಯ ಪ್ರಾಯರಾಗಿ ನಿಂತಿರುವಂತಹ ನಾವು ಗುರುಗಳು, ಅವ್ರು ಬೇಡ ಅಂತಂದ್ರೆ ನಾವು ಗುರುಗಳು ಅಂತ ಅಂತಿರ್ತೀವಿ. ಹಾಗೆ ಇರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಇಂದು ನಮ್ಮ ವಿಶೇಷ ಅತಿಥಿಯಾಗಿ ಪಾಡ್ಕಾಸ್ಟ್ಗೆ ಬರಕ್ಕೆ ಒಪ್ಕೊಂಡಿದ್ದಾರೆ. ಸ್ವಾಗತ ಗಣೇಶ್ ಅವರಿಗೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಸ್ವಾಗತ ಗಣೇಶ್ ಅವರಿಗೆ. ಹಾಗೆ ಹರೀಶ್ ಸ್ವಾಗತ. ಆಗಿಲ್ಲೇನೆ ಎರಡು ಗೂಬೆ ಕುಡಿಸಿದ್ದೀರಿ ನನ್ನ ತಲೆ ಮೇಲೆ. ಒಂದು ಗೂಬೆ ದ್ರೋಣಾಚಾರ್ಯ, ಇನ್ನೊಂದು ಗೂಬೆ ಗುರು. ಈ ಕಾಲದಲ್ಲಿ ಗುರು ಅನ್ನುವಷ್ಟು ಅಗ್ಗವಾದ, ಅಗುಕಲಾದ, ಅನ್ಯಾಯವಾದ ಪದ ಮತ್ತೆ ಯಾವುದೂ ಇಲ್ಲ. ಯಾವ್ದಾದ್ರು ಒಳ್ಳೆ ಪೋಲಿ ಮಾತು ಬೈದು ಬಿಟ್ರೆ ತುಂಬಾ ಒಳ್ಳೆ. ಮತ್ತಿನ್ನೊಂದು ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಒಂದ್ ರೀತಿ ಅರೆಬೆಂದ ಗುರು. ಖಂಡಿತ ಆ ರೀತಿಯಾಗೋದಿಕ್ಕೆ ದ್ರೋಣಾಚಾರ್ಯ ಯಾರಿಗೂ ಆದರ್ಶ ಆಗೋದಿಕ್ ಸಾಧ್ಯವಿಲ್ಲ ಅನ್ನೋಷ್ಟು ನನಗನ್ಸುತ್ತೆ. ಹಾಗಾಗಿ ಏನಂದ್ರೆ ನಾಳೆ ಅಂತ ಬಿಟ್ರೆ ಪರವಾಗಿಲ್ಲ ಅಷ್ಟೇ. ಆಯ್ತು ನೋಡಿ, ಬೈರಿ ಅಂದಿಲ್ಲ ಅವಂತರ ಪರ ಈ ತರ ಬೈದ. ನಾವು ಬೈತಿದ್ವಿ ಅಂತ ಗೊತ್ತಿರಲಿಲ್ಲ ನಮ್ಗೆ. ಆಯ್ತು, ಬೈದ್ ಬಿಟ್ಟಿದ್ವಿ ಬಿಡಿ. ಹಾಗೆ ಸಲಹೆ ಎಷ್ಟು ಚೆನ್ನಾಗಿ ಬೈಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಎಷ್ಟು ಒಳ್ಳೆ ಹೊಗಳಿಕೆ ರೂಪದಲ್ಲಿ ತೆಗೆದುಬಿಡ್ಬಹುದು ಅಂತ. ನಿಂದಾಸ್ತುತಿ ಅಲ್ಲ ಅದೇನೋ, ವ್ಯಾಜ ನಿಂದೆ. ಸ್ತುತಿ ನಿಂದೆ. ಅರ್ಜುನ್ ನೀನು ಕೇಳ್ತಾ ಇದ್ದೀರಾ, ನಿಂದಾಸ್ತುತಿ ಆಪೋಸಿಟ್ ಏನು ಅಂತ ಮಾತಾಡ್ತಿದ್ದೆ ಅಲ್ವಾ. ನಿಂದೆ ಅಂದ್ಯಲ್ಲ, ಅದೇ ಸ್ತುತಿನೇ ಇಲ್ಲ ಅಂತ. ಇದು ನಿಂದೆ ನಿಂದೇನೆ ಅಂತ. ನಿಂದೆ ನಿಂದೆ. ಈ ನಿಂದೆಯಲ್ಲಿ ನಾನು ನಿಂದೇನೆ ಅಂತ ಅಂದ್ಕೋಬಹುದು. ಅದೇನೋ ಮಾಗನೆ ಅವರು ಬರ್ತಿ, ಎರಡೇ ಎರಡು ಅಕ್ಷರ ಬಳಸ್ಕೊಂಡು ಇಡೀ ಶ್ಲೋಕ ಬರೀತಾರೆ. ನಿಂದೆ ನಿಂದೆಯಲ್ಲಿ ನಿಂದೇನೆ ಆತರ ಶುರು ಮಾಡಿ. ಮಾಗ, ಶಿವಸ್ವಾಮಿ, ರತ್ತಾಕರ. ರತ್ತಾಕರ ಅಂತೂ ಒಂದು 70-80 ಅಕ್ಷರಗಳನ್ನು ಬರೆದಿದ್ದಾನೆ. ಅದು ಬೇರೆ ಅರ್ಥ ಇದೆ, ಅದೊಂದು ಸ್ವಾರಸ್ಯ. ಬಟ್ ಹುಡುಕ್ಬೇಕು. ಹೌದು ಹೌದು, ಅದು ಅರ್ಥ ಇಟ್ಟುಕೊಂಡು ಬರೆದಿದ್ದಾರೆ ಅನ್ನೋದು ಅವರ ಸಾಮರ್ಥ್ಯವನ್ನು ತೋರಿಸುತ್ತೆ. ಆಯ್ತು, ಹಾಗಾದ್ರೆ ಆ ಪದಗಳನ್ನು ಬಳಸಲ್ಲ ಎಂದ್ಮೇಲೆ ಬೇರೆಯವ್ರಿಗೆ ಆಸೆ ಇರಬಹುದು ಬಳಸ್ಕೊಳ್ಳೋದಕ್ಕೆ. ಹೌದು, ಬಳಸಿ. ಅಲ್ಲ, ನೀವು ಅವ್ರ ಕಿವಿಟ ಇಡಿ. ಆದ್ರೆ ನೀವು ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ರಿ ಅಲ್ವಾ, ಅಂದ್ರೆ ಏನದು ಅವನು ದ್ರೋಣಾಚಾರ್ಯರು ಅರ್ಜುನನ್ಗೆ ಹೇಳ್ಕೊಟ್ಟಿದ್ ರೀತಿನಲ್ಲಿ ಅವರಿಬ್ಬರದ್ದು ಒಂಥರ ಐಡಿಯಲ್ ಗುರು ಶಿಷ್ಯರ ಕಾಂಬಿನೇಷನ್ ಅಂತ ಹೇಳಿದ್ರಿ ನೀವು. ಆದ್ರೆ ಈ ಅರ್ಜುನಿಗೆ ನಾನ್ ದ್ರೋಣಾಚಾರ್ಯ ಅಲ್ಲ. ಇಲ್ಲ ಇಲ್ಲ, ಯಾರ ಹೌದು ಕವಿಗಳು ಅವಧಾನಿಗಳು ಅಂತ ಹೇಳಿದ್ರೆ. ಸೊ ಅವಧಾನಿಗಳು ಅಂದಾಗ ಅದೇ ನನಗಿದ್ದಿದ್ದು ಮೊದಲನೇ ಪ್ರಶ್ನೆ ಅಂದ್ರೆ, ನನಗೆ ಗಣೇಶ್ ಅವರು ನೀವು ಅವಧಾನಿಗಳಾಗಿ ಎಷ್ಟಿಷ್ಟನೋ ಅವಧಾನದಲ್ಲಿ ನೀವು ಅಪ್ರಸ್ತುತ ಪ್ರಸಂಗಿಯಾಗಿ ಬರೋದನ್ನ ಬಹುಶಃ ಅರ್ಜುನ್ಗೂ ಅಷ್ಟೇ ಅನ್ಸುತ್ತೆ, ನಮ್ಮಿಬ್ರಿಗೂ ತುಂಬಾ ಇಷ್ಟ ಅದು. ಸೊ ನಾವು ನೋಡಿರೋ ನಿಮ್ಮ ಅವಧಾನಗಳೆಲ್ಲದ್ರಲ್ಲೂ ಬೇರೆಯವರು ಅಪ್ರಸ್ತುತ ಪ್ರಸಂಗಿ ಆಗಿರೋದಕ್ಕಿಂತಲೂ ನೀವು ಅಪ್ರಸ್ತುತ ಪ್ರಸಂಗಿ ಆಗಿರೋ ತುಂಬಾ ಅದೇ ಒಂಥರ ಅದ ಹ್ಯೂಮರ್ ಒಂಥರ ಇಂಟೆಲಿಜೆಂಟ್ ಹ್ಯೂಮರ್ ಅಂತಾರಲ್ಲ, ಆತರ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಏನೋ 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 ಸಮ್ ಟೀಚರ್ ಕೇಳ್ಬೇಕು, ನಾವು ಪಿ ಜೆ ಆಗಿರಲ್ಲ ಅಥವಾ ಏನೋ ಇನ್ನೋ ಇವ್ರನ್ನ ಸಿಕ್ಕಾಕಿಸ್ಬೇಕು ಅಂತ ಏನೋ ಕೇಳೋ ತರ ಪ್ರಶ್ನೆನೂ ಇರಲ್ಲ. ತುಂಬಾ ಚೆನ್ನಾಗಿರುತ್ತೆ. ಅದು ಹೇಗೆ ಅಂದ್ರೆ ನಿಮ್ಗೆ ಹೇಗೆ ಅದು ಹೇಗೆ ಅನ್ಸುತ್ತೆ ಅಂದ್ರೆ ಅಪ್ರಸ್ತುತ ಪ್ರಸಂಗಿ ಬಹುಶಃ ಬೇರೆ ಎಲ್ಲಾ ಕೃಚಕ ಪಾತ್ರಗಳಲ್ಲೂ ನಿಮ್ಗೆ ಅದೇ ಜಾಸ್ತಿ ಇಷ್ಟನ, ಅದು ಅದಕ್ಕೆ ನೀವು ಬಂದಿದ್ದು ಹೇಗೆ? ಅವಧಾನಿ ಆಗಿದ್ದಾಗ ಎಲ್ಲಾದ್ರಲ್ಲೂ ಎಲ್ಲಾ ಕೃಚಕರಾಗೂ ಆಬ್ವಿಯಸ್ಲಿ
ಮಾಡಿರ್ತೀರಾ ಅಂದ್ರೆ ಅದಕ್ಕೇನೋ ಅಟ್ಲೀಸ್ಟ್ ನಮ್ಗೆ ನೋಡಿದವ್ರಿಗೆ ಕೇಳಿದವ್ರಿಗೆ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಇಷ್ಟ ಇದೆಯೇನೋ ಆ ಒಂದು ಪಾತ್ರದ ಬಗ್ಗೆ ಅಂತ ಅನ್ಸುತ್ತೆ. ನಿಮ್ಗೆ ಅಷ್ಟು ಸಂತೋಷವಾಗಿದ್ರೆ ಬಹಳ ಧನ್ಯವಾದ. ಒಂದು ಗಂಭೀರವಾಗಿ ಹೇಳಬೇಕು ಅಂತಂದ್ರೆ ಅವಧಾನ ಒಂದ್ ರೀತಿ ಜನರಲ್ ಮೆಡಿಕಲ್ ಪ್ರಾಕ್ಟೀಷನರ್ ತರ ಅವಧಾನಿ ಎಲ್ಲ ಅಂಗಗಳನ್ನು ನಿರ್ವಹಿಸಬೇಕು, ಹಾಗೆ MBBS ಮಾತ್ರ ಓದಿರ್ತಕ್ಕಂತ ಜನರಲ್ ಪ್ರಾಕ್ಟೀಷನರ್ ತರ. ಆದ್ರೆ ಅಪ್ರಸ್ತುತ ಪ್ರಸಂಗಿ, ಸಮಸ್ಯಾ ಪೂರ್ಣ, ಕಾವ್ಯವಾಚನ ಇವರೆಲ್ಲ ಅಂದ್ರೆ ಡರ್ಮಟಾಲಜಿಸ್ಟ್, ಆಮೇಲಿಂದ ಯೂರಾಲಜಿಸ್ಟ್, ಆಮೇಲಿಂದ ಆರ್ಥೋಪೆಡಿಕ್ ಈ ತರ ಬೇರೆ ಬೇರೆ ವಿಭಾಗದ್ದು. ಅದರೊಳಗೆ ಅಪ್ರಸ್ತುತ ಪ್ರಸಂಗಿದು ಒಂದು ಕ್ಯಾಟಗರಿ ನನಗೆ ಡರ್ಮಟಾಲಜಿಸ್ಟ್ ಅನ್ಸುತ್ತೆ, ಕಡಿತ ನವೇ ತುಂಬಾ ಇರುತ್ತಲ್ಲ ನನಗೆ ಬಹಳ ಇಷ್ಟ ಅಪ್ರಸ್ತುತ ಪ್ರಸಂಗ, ಅದು ಒಂದು ಕಾರಣ. ಆಮೇಲೆ ಅಲ್ಲಿಗೆ ನಾವು ಸಿದ್ಧ ಮಾಡಿಕೊಂಡಿರೋ ಪ್ರಶ್ನೆಗಳ ಜೊತೆಗೆ ಸಾಂದರ್ಭಿಕವಾದ ಪ್ರಶ್ನೆಗಳನ್ನು ಎತ್ತಬೇಕು, ಆಗ ಅದು ಸ್ಪಾಂಟೇನಿಯಸ್ ಆಗುತ್ತೆ. ಯಾವುದೋ ಪ್ರಶ್ನೆಯನ್ನ ಎಳ್ಕೊಂಡು ಬರೋಕ್ಕಿಂತ ಅಲ್ಲಿಯೇ ಪ್ರಶ್ನೆಗಳು ಸೃಷ್ಟಿ ಆಗ್ತಾ ಇರುತ್ತೆ. ಇದು ನಮ್ಮ ಬದುಕಿಗೂ ಅನ್ವಯಿಸುತ್ತೆ. ಹಾಸ್ಯವನ್ನ ನಮ್ಮ ಬದುಕಿನ ಸಂದರ್ಭದಲ್ಲಿ ಕಾಣಬೇಕು. ಬಲವಂತವಾಗಿ ತಂದ್ರೆ ಅದು ಜೋಕನ್ನು ಎರವಲು ತಗೊಂಡ್ ಬಂದಿದ್ದಾಗುತ್ತೆ, ಅಲ್ಲಿಂದಲ್ಲಿಗೆ ಮಾಡಿದ್ರೆ ಅದು ಹಾಸ್ಯ ಪ್ರಜ್ಞೆ ಅಂತ ಅನಿಸ್ಕೊಳ್ತದೆ. ಈ ದೃಷ್ಟಿಯಿಂದ ಆಯಾ ಸಂದರ್ಭದಲ್ಲಿ ನೋಡಿಕೊಂಡು ಆಗಿಂದಾಗಿ ಪ್ರಶ್ನೆ ಕೇಳಬೇಕು. ಮತ್ತೆ ಯಾವುದೇ ಗಂಭೀರವಾದ ಪರ್ಸ್ಪೆಕ್ಟಿವ್ಗೂ ಒಂದು ಅಪಹಾಸ್ಯದ್ದು, ವಿರೋಧಾಭಾಸದ್ದು, ವಿಸಂಗತಿಯ ಮುಖ ಇದ್ದೇ ಇರುತ್ತೆ. ಈ ಪಾಪ ಅಂತ ಗಣಪತಿಗೆ ಅಷ್ಟು ದೊಡ್ಡ ತಲೆ, ಅಷ್ಟು ದೊಡ್ಡ ಕಿವಿ, ಆದ್ರೆ ಬಾಯಿ ಮೇಲೆ ಸದಾ ತಗಿಟ್ಕೊಂಡಂತೆ ಸ್ವಂತ ಬಾಯಿ ಮುಚ್ಚೇ ಇರುತ್ತೆ. ವಿದ್ಯಾದಿ ದೇವತೆ ಪಾಪ ಬಾಯಿ ಮುಚ್ಕೊಂಡು ಹಿಂಗಿರ್ತಾನೆ ಅಂತಂದ್ರೆ ಇಲ್ಲಿ ಮಿಕ್ಕದವ್ರ ಗತಿ ಏನು? ಈ ಪ್ರಸ್ತುತದಿಂದ ನೋಡಿದ್ರೆ ಗಂಭೀರವಾದ ಹಾಸ್ಯ, ದೊಡ್ಡ ಸಂದೇಶ ಕೂಡ ಬರುತ್ತೆ. ಈ ತರಹ ಎಷ್ಟೆಷ್ಟೋ ಸ್ವಾರಸ್ಯಗಳು ಪಡೆಯುತ್ತೆ. ನೀವು ಡರ್ಮಟಾಲಜಿಸ್ಟ್ ಬೇರೆ ಅಂತಂದ್ರೆ, ಸೊ ಇದರಲ್ಲಿ ಯೂರಾಲಜಿಸ್ಟ್ ಬಂದ್ರು, ಈ ಪ್ರಾಸ್ಟೇಟ್ ಸ್ಪೆಷಲಿಸ್ಟ್ ಯಾರು ಅಂತ ಗೊತ್ತಾಗಿಲ್ಲ ಪ್ರತ್ಯೇಕ ಪಾತ್ರದಲ್ಲಿ ಪ್ರಾಸ್ಟೇಟ್ ಚೆಕ್ ಮಾಡೋರು ಅಂತ. ಅವಶ್ಯ ನನಗನ್ಸುತ್ತೆ ಚಿತ್ರ ಕವಿತೆ ನೋಡ್ರಿ ಅಂತ. ಒಮ್ಮೆ ನನ್ನ ಸ್ನೇಹಿತ ಅವಧಾನಗಳಲ್ಲಿ ಎಷ್ಟೋ ಬಾರಿ ಪಾಲ್ಗೊಂಡಿರ್ತಕ್ಕಂತ ಅವಧಾನಿ ಕೂಡ ರಾಮಚಂದ್ರ ಕೆಬಿಯರ್, ಅವರು ಒಂದು ಸ್ವಾರಸ್ಯಕಾರಿಯಾದ ವಿನೋದ ಮಾಡಿದ್ರು. ಅವಧಾನದಲ್ಲಿ ನೀರು ಕುಡಿಯೋದಿರುತ್ತಲ್ಲ, ಯಾಕೆಂದ್ರೆ ಬಾಯಾರಿಕೆ ಆಗ್ತಾ ಇರುತ್ತೆ, ಬಾಯಿ ಒಣಗ್ತಾ ಇರುತ್ತೆ, ಅದು ಬೇಸಿಗೆನಲ್ಲ ಅಂದ್ರೆ ಕೇಳಲೇಬೇಕಾಗಿಲ್ಲ. ಹತ್ರದಲ್ಲೇನೆ ಒಂದು ಬಾಟಲ್ ನಲ್ಲಿ ಒಂದು ಚೊಂಬಿನಲ್ಲಿ ಒಂದು ನೀರಿದ್ದಾಗ ಆತ ಹೇಳಿದ ಮಾತು ನೋಡಿ ಯೂರಾಲಜಿಸ್ಟ್ ಅಂತ ಕೇಳ್ತಾ ಇದ್ದೀನಿ, ಅವಧಾನಿಗಳ ಧಾರಣ ಶಕ್ತಿ ತುಂಬಾ ಹೆಚ್ಚಾಗಿರಬೇಕು, ಇಲ್ಲದೆ ಇದ್ರೆ ಧಾರೆನೆ ಒಂದು ಸಮಸ್ಯೆ ಆಗಿಬಿಡುತ್ತೆ. ಹೀಗಾಗಿ ಧಾರೆಯನ್ನು ತಡೆದಿಟ್ಕೊಳ್ತೀನಿ, ಧಾರಣದಲ್ಲಿ ಇಟ್ಕೊತೀನಿ ಅನ್ನೋ ಧೈರ್ಯ ಬೇಕಲ್ಲ ಅಂತ. ಅವಧಾನಕ್ಕೆ ಧಾರೆ ಧಾರಣ ಧೈರ್ಯ, ಧಾರಾಕಾರವಾಗಿ ಮಾತು ಪದ್ಯ, ಹೇಳಿದ್ದನ್ನ ಕೇಳಿದ್ದನ್ನ ಜ್ಞಾಪಕ ಇಟ್ಕೊಳ್ಳೋ ಧಾರಣ, ನಿರ್ವಾಹ ಮಾಡೋ ಧೈರ್ಯ ಮೂರು ಬೇಕು ಅಂತ ನಾನು ಹೇಳ್ತಿರ್ತೀನಿ. ರಾಮಚಂದ್ರ ಅಪ್ರಸ್ತುತ ಪ್ರಸಂಗ ಮಾಡ್ತಾ ಇದೊಂದು ಸಮಸ್ಯೆ ಚಮತ್ಕಾರವಾಗಿ ಹೇಳಿದ ಮಾತು, ಅವಧಾನಿ ಧಾರಣದಲ್ಲಿ ಇಟ್ಕೊಳ್ಳದೆ ಸಿಕ್ಕಾಪಟ್ಟೆ ನೀರು ಕುಡಿದು ಬಿಟ್ರೆ ಧಾರೆಯಾಗಿ ಹರಿದು ಬಿಡುತ್ತೆ, ಕಳೆದಿಟ್ಕೊಳ್ಳೋ ಧೈರ್ಯ ಬೇಕು ಅಂತ. ವಿನೋದಗಳು ಅಲ್ಲಿಂದಲ್ಲಿಗೆ ಬಂದಾಗ ಬಹಳ ಚೆನ್ನಾಗಿರುತ್ತೆ. ಇದು ಚಿತ್ರ ಬಂಧದಲ್ಲಿ ನನಗೆ ಚಿತ್ರ ಬಂದ ತಕ್ಷಣ ಇದು ಗೋಮೂತ್ರ ಬಂದ್ರೆ ಯೂರಾಲಜಿಸ್ಟ್ ಅಂದಾಗ ಬೇರೆ ಹೇಳಿದ್ರು ಅಣ್ಣ ಹೆಸರು ಯಾವ್ದಾರ ಎತ್ತುಚ್ಚೆ ಕವಿತೆ ಹೇಳ ಹಸು ಉಚ್ಚವಿದ್ರು ಹಾಗೆ ಇರುತ್ತೆ, ಎತ್ತಗೆ ಬಂತು ನೋಡಿ ಅನ್ಯಾಯ, ಎತ್ತಗೆ ಜ್ವರ ಬಂತು ಬರ ಅನ್ನೋತರ. ಇದು ಯಾವ ಇದು ಹಳೆ ಹಳಗನ್ನಡದಲ್ಲಿ ಏನ್ ಹೇಳ್ತಲ್ಲ, ನೋಂತ ಪಗೆವರನ್ ಹೇಳ್ತಿರಿದಂತೆ, ಅಲ್ಲೂ ಎತ್ತೇ ಬಂತು ಪಾಪ, ಯಾಕೆ ಹಸು ಇರಿಯಲ್ಲ ಬೇರೆ ಯಾವ ಇರಿಯಲ್ಲ ಆತರ ಎತ್ತು ಕತ್ತಿಗೆ ಬಂತು. ಹೆಣ್ಣು ಮಕ್ಕಳಿಗೆ ವಿಶೇಷವಾದ ರಿಯಾಯಿತಿ ಇರುತ್ತೆ, ಗಂಡೇ ಬೈಸ್ಕೊಳ್ಳೋಂತ ಬಡ ಅದು ಎತ್ತಿನಂತ ನಿರ್ಧೀರ್ಯವಾದ ಗಂಡು ಪಾಪ. ಪಾಪ. ಆಮೇಲೆ ಇದು ಕೆಲವೆಲ್ಲ ಅದೇ ನಿಮ್ ಬಯೋಡೇಟಾ ನಿಮ್ಗೆ ಹೇಳುದು ಅಂತಲ್ಲ, ಅದೇ ನೀವು ಚಿಕ್ಕ ಇಲ್ಲ ಅಲ್ಲ ಅದೇ ನೀವು ಬಹಳ ಬೇಗನೆ ಶುರು ಮಾಡಿದ್ರಿ, ಯಾವ್ದು 18-19 ವಯಸ್ಸಲ್ಲಿ ಶುರು ಮಾಡಿದ್ರಿ, ಬಟ್ ಅದೇ ಈ ಅಪ್ರಸ್ತುತ ಪ್ರಸಂಗ ಅಂದಾಗ ಗ್ರಾಪ್ಕ ಬರುತ್ತೆ, ಈ ಹಾಸ್ಯ ಪ್ರಜ್ಞೆ ನಿಮ್ಮಲ್ಲಿ ಉತ್ತೇಜನ ಮಾಡಿದವರು ಅಥವಾ ನಿಮ್ ಸುತ್ತಮುತ್ತ ಇದು ಬೆಳೆದು ಬರುವಾಗ ಯಾರ ಸೆನ್ಸ್ ಆಫ್ ಹ್ಯೂಮರ್ ನಿಮ್ಗೆ ತುಂಬಾ ಇಂಪ್ರೆಸ್ ಆಯ್ತು ಅಥವಾ ನಿಮ್ಮ ಮೇಲೆ ಪ್ರಭಾವ ಬೀರಿದ್ ಯಾರು ಅಂತ ಸ್ವಲ್ಪ ಹೇಳ್ತೀರಾ? ಮನೆ ವಾತಾವರಣದಲ್ಲಿ ನಮ್ಮ ತಂದೆ ತುಂಬಾ ಗಂಭೀರ, ಯಮ ಗಂಭೀರದವರು. ನನ್ನ ತಾಯಿಗೆ ಹಾಸ್ಯ ಪ್ರಜ್ಞೆ, ನನ್ನ ತಾಯಿಯ ಅಣ್ಣ ತಮ್ಮಂದರು ಸೋದರ ಮಾವಂದರಿಗೆ ಒಳ್ಳೆ ಹಾಸ್ಯ ಪ್ರಜ್ಞೆ. ನಮ್ಮ ತಾಯಿಯ ಮನೆ ಕಡೆಯಲ್ಲಿ ಸ್ವಲ್ಪ ಹಾಸ್ಯ ಪ್ರಜ್ಞೆ ಹೆಚ್ಚು, ತಂದೆ ಮನೆ ಕಡೆ ಗಂಭೀರ ಕೋಪ. ಅಷ್ಟು ಇಷ್ಟು ಗುಣಗಳು ಎರಡು ಕಡೆ ಬಂದಿದೆ. ಆಮೇಲೆ ಓದು, ನನಗೆ ಬಹಳ ಇಷ್ಟವಾಗ್ತಾ ಇದ್ದಿದ್ದು ಬಿಜಿಯವರದು, ಬಿಜಿಎಲ್ ಸ್ವಾಮಿಯವರದು, ಎ ಎನ್ ಮೂರ್ತಿರಾಯರದು,
ಈ ತರ ಬೇರೆ ಬೇರೆ ಜಾನ್ರಾದಲ್ಲಿ ಬರ್ತಕ್ಕಂತ ಹಾಸ್ಯಗಳು ತುಂಬಾ ಇಷ್ಟವಾಗುತ್ತೆ. ಸಿನಿಮಾದಂತೂ ಇದ್ದೇ ಇದೆ, ಬಹಳ ಸೊಗಸಾಗಿರ್ತಕ್ಕಂತ ಹಾಸ್ಯ. ಆಮೇಲೆ ಕನ್ನಡ ಪತ್ರಿಕೆಗಳಲ್ಲಿ ಆಗ ವಿಪುಲವಾಗಿ ಕಾರ್ಟೂನ್ಗಳು ಬರ್ತಾ ಇದ್ವಲ್ಲ, ಅವರಾಗ್ಲಿ ಶ್ರೀಧರ್ ಆಗ್ಲಿ ಬೇರೆ ಬೇರೆ ಈ ತರದ ಒಳ್ಳೊಳ್ಳೆ ಕಾರ್ಟೂನಿಸ್ಟ್ಗಳು ಒಳ್ಳೊಳ್ಳೆ ಚಿತ್ರಗಳು ಹಾಸ್ಯ ಇವೆಲ್ಲ ಇರ್ತಾ ಇತ್ತು. ಮತ್ತೆ ರಾಮಮೂರ್ತಿ ಆರ್ ಮೂರ್ತಿ ಅಂತ ಅವರು ಬಹಳ ಸೊಗಸಾಗಿ ಪ್ರಜಾವಾಣಿ ಡೆಕ್ಕನ್ ರಾಯಲ್ ಬರಿತಾ ಇದ್ರು. ನರೇಂದ್ರ ಅವರು ಕನ್ನಡ ಪ್ರಭದಲ್ಲಿ ಬರಿತಾ ಇದ್ರು. ಇಂತಹ ಕಾರ್ಟೂನಿಸ್ಟ್ಗಳನ್ನ ನೋಡಿದಾಗ ಆರ್ ಕೆ ಲಕ್ಷ್ಮಣ್ ತುಂಬಾ ಇಷ್ಟವಾಗುತ್ತದೆ. ಈ ರೀತಿಯಾಗಿ ಬೇರೆ 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 ದಾರಿಗಳಲ್ಲಿ ನೋಡ್ತಾ ಬಂದಿದ್ದು. ಈಗ ಬೀಚಿ ಏನೋ ಯಾವ್ದಲ್ಲೂ ಬರೀತಾರೆ, ಏನೋ ಸಾವುಕಾರ ಕೇರಿ ಅಂತಿತ್ತು ಅವ್ರ ಹಳ್ಳಿಲಿ, ಇಲ್ಲಿ ಶ್ರೀಮಂತ ಜೈನರು ಇದ್ರು, ಈಗ ಅವ್ರು ಕೇವಲ ಜೈನರ್ ಆಗಿದ್ದಾರೆ ಅಂತ ಆತರ ಬರೀತಾರ. ಪನ್ನ ಚೆನ್ನಾಗಿದೆ ಅಲ್ಲಿ. ಸ್ನೇಹಿತರು ಅವಧಾನದಲ್ಲೆಲ್ಲ ಪಾಲ್ಗೊಳ್ತಿರ್ತಾರೆ. ಮೊನ್ನೆ ಕೊಪ್ಪಲ್ ತೋಟ ಗಣೇಶ್ ಭಟ್ರು ಅವಧಾನ ಮಾಡಿದ್ರೊಳಗೆ ದತ್ತಪದಿ ಮಾಡಿದಂತ ರಂಗನಾಥ್ ಪ್ರಸಾದ್ ಅವರು ಒಮ್ಮೆ ಅವ್ರ ಬಂಧುಗಳಿಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ರು, ಜೈನನಾದ್ವೆ ನೀನು ಸ್ನಾನ ಗೃಹದಿ ಅಂತ. ಪ್ರತಿಯೊಬ್ಬರು ಸ್ನಾನಗೃಹದಲ್ಲಿ ಜೈನರಾಗ್ಬೇಕು ಅಂತ. ಅದು ಜೈನ ಬಂಧುಗಳು ಬೇಸರ ಮಾಡ್ಕೊಳ್ಬಾರ್ದು. ಹಾಸ್ಯಕ್ಕೆ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ಸಮುದಾಯ ಮತಗಳನ್ನು ವಿನೋದ ಮಾಡ್ಕೊಳ್ಳೋದಾಗುತ್ತೆ. ಅಲ್ಲಿ ಯಾವುದೇ ಒರಟತನ ಮತ್ತೆ ದುರುದ್ದೇಶ ಇರೋಲ್ಲ. ಬಹಳ ಸುಖವಾಗಿರುತ್ತೆ. ಅದೊಂದು ಇವಾಗ ಬಹಳ ಕಷ್ಟ ಆಗ್ಬಿಟ್ಟಿದೆ ಅಲ್ವಾ, ಎಲ್ಲಾರು ಎಲ್ಲದಕ್ಕೂ ಇದ್ರ ಬಗ್ಗೆ ಹಾಸ್ಯ ಮಾಡಬಾರ್ದು, ಅದ್ರ ಬಗ್ಗೆ ಹಾಸ್ಯ ಮಾಡಬಾರ್ದು, ಇವ್ರ ಬಗ್ಗೆ ಇದನ್ನ ಹೇಳ್ಬಾರ್ದು, ಅವ್ರ ಬಗ್ಗೆ ಅದನ್ನ ಹೇಳ್ಬಾರ್ದು ಅಂತಂದ್ರೆ ಹಾಸ್ಯದ ಮೆಟೀರಿಯಲ್ಲೇ ಅರ್ಧ ಹೊಟ್ಟೋಗ್ಬಿಡುತ್ತೆ, ಇನ್ನೇನು ಉಳಿಯೋದೇ ಇಲ್ಲ. ಯಾಕೆಂದ್ರೆ ಹಾಸ್ಯ ಹುಟ್ಟುವುದೇನೆ ಸಮಾಜದ ಓರೆಕೋರೆಗಳನ್ನ ನೋಡಿ. ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರೆ ಹರೀಶ್, ಏನಾಗುತ್ತದೆ ಪ್ರತಿಯೊಂದು ವರ್ಗದಲ್ಲಿ ಪ್ರತಿಯೊಂದು ಭಾಷೆಯಲ್ಲಿ ಪ್ರತಿಯೊಂದು ಸಮುದಾಯದಲ್ಲಿ ವೈಚಿತ್ರ್ಯಗಳು ವಿರೋಧಾಭಾಸಗಳಿರುತ್ತೆ. ಅದು ಹೊರಗಿಂದ ನೋಡೋರಿಗೆ ಮತ್ತೂ ಚೆನ್ನಾಗಿ ಕಾಣುತ್ತೆ, ಒಳಗಿಂದ ನೋಡೋರ್ಗು ಕಾಣಬಹುದು, ಹೊರಗಿಂದ ನೋಡೋರ್ಗು ವಿಷಮವಾದ ಕಾಣಬಹುದು. ಅದೊಂದು ಲಘುವಾದ ಮನೋರಂಜನೆ ಅಂತ ತಗೋಬೇಕು. ಈಗ ಜಾತಿಗಳನ್ನು ಇಟ್ಟುಕೊಂಡು ಬೇಕಾದಷ್ಟು ಗಾದೆಗಳು ಬಂದಿವೆ. ಉದಾಹರಣೆಗೆ ಪಂಪ ಭಾರತದಲ್ಲಿಯೇ ಬರುತ್ತದೆ, ಶೆಟ್ಟಿಯ ಬಳ್ಳಂ ಕಿರಿದು ಅಂತ. ವರ್ತಕರು ಶೆಟ್ಟಿ ಅಂತಂದ್ರೆ ಇವತ್ತು ವೈಶ್ಯ ಕುಲ ಅಂತ, ಶ್ರೇಷ್ಠಿ ಅಲ್ಲಿಂದ ಬಂದ ತದ್ಭವ. ಅವರು ಮಾರತಕ್ಕಂತ ಅಳತೆ ಯಾವತ್ತೂ ಚಿಕ್ಕದಾಗಿರುತ್ತೆ, ಕೊಳ್ಳುವ ಸೇರು ದೊಡ್ಡದಾಗಿರುತ್ತೆ, ಮಾರುವ ಸೇರು ಚಿಕ್ಕದಾಗಿರುತ್ತೆ ಅಂತ ಅಕ್ಕಸಾಲಿಗ ಅಂತ ಹೇಳುವುದು. ಈಗ ಉಂಟಲ್ಲ ಬ್ರಾಹ್ಮಣ ಪಿಂಡಕ್ಕೆ ಒಕ್ಕಲಿಗ ದಂಡಕ್ಕೆ, ಪ್ರತಿಯೊಂದರೊಳಗೂ ಇರುತ್ತೆ. ಗುಂಡ ಮುಸ್ಲಿಂ ಅನ್ನು ಮಾತಾಡಿಸ್ಬೇಡ, ಹಸಿದ ಹಾರವನ್ನು ಮಾತಾಡಿಸ್ಬೇಡ. ಇದೆಲ್ಲ ಯಾವುದೇ ಜಾತಿ ಮತಗಳನ್ನು ಕುರಿತು ಕೆಟ್ಟದಾಗಿ ಆಡ್ಕೊಳ್ಳೋದಲ್ಲ. ಇದು ಒಂದು ಲೆವೆಲ್ ಅಲ್ಲಿ ಇರಬೇಕು, ಅದು ಮರ್ಮಾಂತಿಕವಾಗಿ ಆಗ್ಬಾರ್ದು, ತುಂಬಾ ನೋವಾಗುವಂತೆ ಅಷ್ಟರವರೆಗೆ ಎಳೆದು ಬೆಳೆಸಬಾರದು. ಒಂದು ಹದದಲ್ಲಿದ್ದರೆ ಚೆನ್ನ. ಇದಕ್ಕೆ ಎಲ್ಲ ಸ್ತರದ ಸಮಾಜದ ಎಲ್ಲ ಮುಖಗಳ ಜೊತೆಗೂ ನಾವು ಬೆರೆತಿರಬೇಕು. ಈಗೇನಾಗಿದೆ ಅಂತಂದ್ರೆ ಕಾಸ್ಮೆಟಿಕ್ ಡೀಸೆನ್ಸಿ ಜಾಸ್ತಿ ಆಗಿದೆ, ನಿಜವಾದ ಡೀಸೆನ್ಸಿ ಇಲ್ಲವಾಗ್ಬಿಟ್ಟಿದೆ. ಟ್ವಿಟರ್ನಲ್ಲಿ ಅನಾಮಧೇಯರಾಗಿ ಏನೆಲ್ಲೂ ಬೈತಾರೆ, ಹೇಗೂ ಮಾತಾಡ್ಕೋತಾರೆ ಫೇಸ್ಬುಕ್ ಅಲ್ಲಿ, ಹೇಗಂದ್ರೆ ಹಾಗೆ. ಅದು ಎದುರಿಗೆ ಎಲ್ಲೆಲ್ಲೂ ಕಾಸ್ಮೆಟಿಕ್ ಔಟ್ಲುಕ್ ಅನ್ನ ಕೊಡ್ತಾರೆ. ಇದೊಂದು ವಾಮಾಚಾರ ಅಂತ ನನಗೆ ಅನ್ಸುತ್ತೆ. ಹಳಬರಿಗೆ ಮುಕ್ತವಾದ ನಿಸ್ಸಂಕೋಚವಾದ ಇಂಟ್ರಾಕ್ಷನ್ ಇತ್ತು. ನೀವ್ ಯಾವ ಜಾತಿ ಅಂತ ಕೇಳ್ತಿದ್ರು, ನಿಮ್ ಸಂಬಳ ಎಷ್ಟು ಅಂತ ಕೇಳ್ತಾ ಇದ್ರು, ಯಾರು ಮಾಡ್ಕೋತಿರ್ಲಿಲ್ಲ. ಅವೆಲ್ಲ ಒಂದ್ ರೀತಿ ಒಬ್ಬರ ಜೊತೆ ವ್ಯವಹರಿಸುವ ಕ್ರಮ ಅಂತ ನನಗೆ ಎಷ್ಟೋ ಬಾರಿ ಅನ್ಸುತ್ತೆ. ನೀವ್ ಯಾವ ಊರ್ನವ್ರು ಅಂತ ಹೇಳೋದು ಹೇಗೋ ಅಷ್ಟು ಸಹಜವಾದದ್ದು. ಯಾಕೆಂದ್ರೆ ಈಗ ಯಾರನ್ನ ಯಾರು ಅಫೆನ್ಸಿವ್ ಆಗಿ ತಗೊಂಡಾಗ ಏನನ್ನೂ ಮಾಡಕ್ಕಾಗಲ್ಲ, ಇಂಟ್ರಾಕ್ಷನ್ ಸಾಧ್ಯವಿಲ್ಲ. ಅದು ಔಟ್ರೇಜಿಂಗ್ ಆನ್ ಬಿಹಾಫ್ ಆಫ್ ಸಂಬಂಧ ಎಲ್ಸ್, ಅದು ಜಾಸ್ತಿ ಆಗ್ಬಿಡಿದೆ. ಈಗ ನಮ್ ದೇವರ ಪರವಾಗಿ, ನಮ್ ಪ್ರವಾದಿ ಪರವಾಗಿ, ಅಥವಾ ನಮ್ ಜನರು ಜನಾಂಗದ ಪರವಾಗಿ ನಾನೊಬ್ಬ ಬೇಜಾರು ಮಾಡ್ಕೋತೀನಿ ಅನ್ನೋ ತರ. ಸನಾತನ ಧರ್ಮ ಅಂತೂ ಇದನ್ನು ತುಂಬಾ ಚೆನ್ನಾಗಿ ಪಾಲಿಸ್ಕೊಂಡು ಬಂದಿದೆ. ಮಿಕ್ಕ ಮತಗಳು ತುಂಬಾ ಅಗ್ರೆಸಿವ್ ಆಗಿ ಸಿಕ್ಕಾಪಟ್ಟೆ ಹೈಪರ್ ಸೆನ್ಸಿಟಿವ್ ಆಗಿರೋದ್ರಿಂದ ಸನಾತನ ಧರ್ಮಗಳು ಹಾಗಾಗ್ಬಿಡ್ತಾ ಇದ್ದಾರೆ. ಸನಾತನ ಧರ್ಮದಲ್ಲಿ ಮೊದಲಿಂದಲೂ ವಿನೋದ ಉಂಟು. ಎಲ್ಲಾ ಮತಗಳನ್ನ, ಎಲ್ಲಾ ಪ್ರಭೇದಗಳನ್ನ, ಎಲ್ಲಾ ದೇವತೆಗಳನ್ನು ಗೇಲಿ ಮಾಡಿದೆ, ಪ್ರತಿಯೊಂದನ್ನು ಮಾಡಿದೆ. ಏನು ಸಂಕೋಚ ಪಟ್ಟಿಲ್ಲ. ವೇದಗಳಿಂದ ಮಂಡೂಕ ಸೂಕ್ತ ಅಂತ ಒಂದು ಸೂಕ್ತ ಇದೆ ಋಗ್ವೇದದಲ್ಲಿ. ಅಲ್ಲಿ ಬ್ರಾಹ್ಮಣರು ವೇದ ಹೇಳ್ತಾ ಇದ್ದರೆ ಮಳೆಗಾಲದಲ್ಲಿ ಕಪ್ಪೆಗಳು ಬಟಗುಟ್ಟುವ ಹಾಗಿತ್ತು ಅಂತ ವರ್ಣನೆ ಬರುತ್ತೆ. ಅಲ್ಲಿಂದ ಆರಂಭವಾಗುತ್ತೆ. ನಮ್ಮನ್ನು ನೋಡಿ ನಾವೇ ನಗತಕ್ಕಂಥದ್ದು. ಒಂದು ಕಡೆ ತೈತ್ರಿಯ ಯಜುರಾರಣ್ಯದಲ್ಲಿ, ಯಜುರ್ವೇದದಲ್ಲಿ ತೈತ್ರಿಯದಲ್ಲಿ ಬಂದ್ರೆ ಅಲ್ಲಿ ದುರ್ಭಿಕ್ಷಂ ದೇವ ಲೋಕೇಶು ಮನು ನಾಮದ ಸಂಹತ್ ಅಂತ
ದೇವಲೋಕಕ್ಕೆ ಕ್ಷಾಮ ಬಂದಿದೆ, ಮನುಷ್ಯ ಲೋಕದಲ್ಲಿ ಸ್ವಲ್ಪವಾದ ಸ್ವಾರಸ್ಯ ಇದೆ ಅಂತಲ್ವ ಮಾತು ಬರುತ್ತೆ. ಇದನ್ನ ದೇವತೆಗಳನ್ನೇ ಗೇಲಿ ಮಾಡುವಂತ ಸನ್ನಿವೇಶ ಅಲ್ಲಿಂದ ಕಸಿ ಇಲ್ಲ, ತುಂಬಾ ವಿನೋದವಾಗಿ ಮಾಡ್ತಕ್ಕಂಥ ಬೇಕಾದಷ್ಟು ಉಂಟು. ಸೊ ಟ್ಯಾಬು ಸಬ್ಜೆಕ್ಟ್ಸ್ ಅಥವಾ ಇದ್ರ ಬಗ್ಗೆ ಎಲ್ಲ ಇರೆವರೆಂಟ್ ಆಗಿರಬಾರ್ದು ಅಂತ ಆ ಒಂದು ಆಟಿಟ್ಯೂಡ್ ಇರಬಾರ್ದು ನಮಗೂ. ನೋಡಿ, ನಮ್ಮ ಸುವರ್ಣ ಯುಗದ ಕಾಲ, ಭಾರತದ ಸುವರ್ಣ ಯುಗ ಗುಪ್ತರ ಕಾಲದಲ್ಲಿ ಪ್ರಸಿದ್ಧವಾದ ಕೆಲವು ರೂಪಕಗಳು ಬಂದವು, ಬಾಣ ಅಂತ. ಅದು ಒನ್ ಪರ್ಸನ್ ಶೋ, ಒನ್ ಮ್ಯಾನ್ ಶೋ ಅಂತ ಹೇಳ್ಬಹುದು. ಏಕ ವ್ಯಕ್ತಿಯಾದಂಥದ್ದು, ಒಬ್ಬನೇ ಎಲ್ಲ ಪಾತ್ರಗಳ ಧ್ವನಿಗಳನ್ನು ಅನುಕರಿಸಿ ಮಾತಾಡುವುದು. ವರರುಚಿ, ಈಶ್ವರದತ್ತ, ಶ್ಯಾಮಿಲಕ, ಶೂದ್ರಕ ಅಂತ ನಾಲ್ಕು ಜನ ಎಲ್ಲ ಸೊಗತಾದ ಬಾಣಗಳನ್ನು ಬರೆದಿದ್ದಾರೆ. ವರರುಚಿ ಈಶ್ವರದತ್ತ ಶ್ಯಾಮಿಲಕ ಶೂದ್ರಕಷ್ಟೇ ಚತ್ವಾರ ಏತೆ ಬಾಣಾನ್ ಭ್ರಬಣು ಕಾ ಶಕ್ತಿ ಕಾಳಿದಾಸಸ್ಯ, ಕಾಳಿದಾಸನಿಗೆ ಏನು ಶಕ್ತಿ ಇದೆ ಇವರು ಹಾಕಿದ ಮುಂದೆ ಅಂತನೋ ಮಾತುಗಳೆಲ್ಲ ಹಿಂದೆನೆ ಬಂದಿದ್ವು. ಅಲ್ಲಂತೂ ಹುಚ್ಚ ಹುಳಿಯಂತೆ ಹಾಸ್ಯ ಬರುತ್ತದೆ, ಎಷ್ಟು ಗೇಲಿ ಅಂತಂದ್ರೆ ಶ್ಲೀಲ ಅಶ್ಲೀಲದ ಪರಿಧಿಗಳನ್ನೆಲ್ಲ ಮೀರಿ ಹೋಗ್ತಾ ಇರುತ್ತೆ. ಅದು ಗುಪ್ತರ ಸುವರ್ಣ ಯುಗದಲ್ಲಿ ಸನಾತನ ಧರ್ಮದ ಉಚ್ಛ್ರಾಯ ಸ್ಥಿತಿಯಲ್ಲಿ ಆದಂತದ್ದು. ಅಷ್ಟು ಆ ವಿನೋದ, ಎಲ್ಲ ಮತಗಳ ವಿನೋದ ಬರುತ್ತೆ. ಜೈನ, ಬೌದ್ಧ, ಚಾರ್ವಾಕ, ಶೈವ, ವೈಷ್ಣವ, ಹೀಗೆ ರಾಜರುಗಳು, ಸಾಮಾನ್ಯರು, ಬ್ರಾಹ್ಮಣರು, ಕ್ಷತ್ರಿಯರು, ಪ್ರತಿಯೊಬ್ಬರದು ಇದು ತುಂಬಾ ದೊಡ್ಡದು ಅಂತ ಅನಿಸುತ್ತದೆ. ನಾವು ಆ ಪರಂಪರೆ ವಾರಸದಾರರು ಅಂತ ಒಪ್ಪಿಕೋಬೇಕು, ಅದು ಸದಾ ಮರೆಯಬಾರದು. ಅದು ಈ ನೀವು ಈ ಪಾಯಿಂಟ್ ಹೇಳ ಇನ್ನೊಂದು ನೆನಪು ಬರುತ್ತೆ, ನಮ್ ಪಾಡ್ಕಾಸ್ಟ್ ಕೇಳೋರು ಅಂತ ಏನೋ ದೂತ್ ಕಾ ದುಲಾವು ಅಂತ ಹಿಂದಿ ಹೇಳ್ತಾರಲ್ಲ, ಆತರನು ಅಲ್ಲ ಮಡಿವಂತರು ಏನಲ್ಲ. ಸೊ ಬಿಲೋ ದ ಬೆಲ್ಟ್ ಅಬೌದು ಎನಿವೇರ್ ಅರೌಂಡ್ ದ ಬೆಲ್ಟ್ ಇದ್ರೂ ಪರವಾಗಿಲ್ಲ. ಸೊ ಏನಾದ್ರು ಉದಾಹರಣೆಗಳಿದ್ರೆ ನೀವು ಹೇಳ್ಬೋದು ಅದನ್ನ. ನೋಡಿ, ಅದೇ ಒಂದು ಕಡೆ ಈ ವೈದಿಕ ಅವೈದಿಕ ಎರಡನ್ನೂ ಗೇಲಿ ಮಾಡೋದಕ್ಕೆ ಒಂದು ಉದಾಹರಣೆ ಹೇಳ್ತೀರಿ. ಸಂಸ್ಕೃತದ ಎರಡು ಶ್ಲೋಕಗಳು, ಶ್ರವಣ ಶ್ರಾವಕ ವಧ್ವ ಸುರತ ವಿಧೋ ದಶತಿ ನಾಧರಂ ದತ್ತಂ ಮದಿರಾಕ್ಷಿ ಮಾಂಸ ಭಕ್ಷಣ ಅಸ್ಮತ್ ಸಮಯೇ ನಿಷಿದ್ಧಮಿತಿ. ಒಬ್ಬ ಜೈನ ಸನ್ಯಾಸಿ ಇನ್ನೊಬ್ಬ ಜೈನ ಸಾಧ್ವಿಯ ಜೊತೆಗೆ ಮೈಸೂರದಲ್ಲಿ ತೊಡಗಿರುವಾಗ ಅವಳ ತುಟಿಯನ್ನು ಮಾತ್ರ ಚಿಂತಿಸೋದಿಲ್ಲ, ಕಚ್ಚೋದಿಲ್ಲವಂತೆ. ಯಾಕೆಂದ್ರೆ ಮದ್ಯದಂತೆ ಆಕರ್ಷಕವಾದ ಮತ್ತೇರಿಸುವ ಕಣ್ಣುಳ್ಳವಳೆ ಮದಿರಾಕ್ಷಿ ಮಾಂಸವನ್ನು ಕಚ್ಚುವುದು ನಮ್ಮ ಸಂಪ್ರದಾಯಕ್ಕೆ ಅಹಿಂಸಾ ಸಂಪ್ರದಾಯಕ್ಕೆ ವಿರುದ್ಧ. ಈ ರೀತಿ ಒಬ್ಬ ಜೈನ ಸನ್ಯಾಸಿ ಆತನನ್ನ ಶ್ರವಣನನ್ನ ಗೇಲಿ ಮಾಡದಂತೆ ಬ್ರಾಹ್ಮಣನನ್ನು ಗೇಲಿ ಮಾಡುತ್ತೆ. ಒಬ್ಬ ಸಾಮವೇದವನ್ನು ಹೇಳುವಂತ ಬ್ರಾಹ್ಮಣ ಅವನು ಹೇಳ್ತಾ ಇದ್ದಾನೆ, ಅವನು ಒಬ್ಬ ವೇಶ್ಯ ಜೊತೆಗಿದ್ದು, ಸಾಮಗಾಯನ ಪೂತಮ್ಮೆ ನೋಚಿಷ್ಟ ಮಧರಂ ಕುರು ಉತ್ಕಂಠಿತಾಸಿ ಚೇತ್ ಭದ್ರೆ ವಾಮಕರ್ಣಂ ದಶಸ್ವಮೆ. ನೋಡಮ್ಮ, ನಿನಗೆ ಅಷ್ಟು ಎಕ್ಸೈಟ್ಮೆಂಟ್ ಇದ್ರೆ, ರೊಮ್ಯಾಂಟಿಕ್ ಎಕ್ಸೈಟ್ಮೆಂಟ್ ಇದ್ರೆ ನೀನು ನನ್ನ ಬಾಯನ್ನು ಮಾತ್ರ ಮುದ್ದಿಸಬೇಡ, ಬಾಯನ್ನು ಮುಟ್ಟಿಡಬೇಡ. ಯಾಕೆಂದ್ರೆ ಸಾಮಗಾನದಿಂದ ಪವಿತ್ರವಾದ ಬಾಯಿ ವೇದ ಹೇಳಬೇಕಾದ್ರೆ ಮೈಲಿಗೆ ಆಗ್ಬಾರ್ದು. ನಿನಗೆ ಅಷ್ಟು ಎಕ್ಸೈಟ್ಮೆಂಟ್ ಇದ್ರೆ ಎಡಗಿವಿಯನ್ನ ಕಚ್ಚು ಪರವಾಗಿಲ್ಲ. ಅದು ಬಲಗಿವಿನೂ ಅಲ್ಲ, ಯಾಕೆಂದ್ರೆ ಬಲಗಿವಿಯಲ್ಲಿ ಗಂಗೆ ಇರುತ್ತದೆ, ಆಚರಣೆ ಮಾಡೋದಕ್ಕೆ ನೀರು ಸಿಗಲಿಲ್ಲ ಅಂದ್ರೆ ಬಲಗಿವಿ ಮುಟ್ಕೊಂಡ್ರೆ ಸಾಕು ಆಚರಣೆ ಮಾಡಿದಂತೆ. ಆ ಮಡಿ ಅಂತೂ ಅವನ ನೀಲಕಂಠ ವಿಜಯ ಚಂಪು ಅಂತಕ್ಕಂಥ ಅದ್ಭುತವಾದ ಚಂಪು ಕಾವ್ಯದ ಆರಂಭದಲ್ಲಿ ಏನೇ ಸ್ವರ್ಗದಲ್ಲಿ ಈ ಋಷಿಮುನಿಗಳೆಲ್ಲ ತಪೋಬಲದಿಂದ ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋದ್ಮೇಲೆ ಕಡೆಗೆಲ್ಲ ರಂಭೆ ಭವಿಷ್ಯನೇ ತಾನೆ ಸಿಗ್ತಾರೆ. ಅವ್ರ ಜೊತೆ ಇವ್ರಿಗಾಗತಕ್ಕಂಥ ಭಜೀತಿನ ಬಹಳ ಆಕರ್ಷಕವಾಗಿ ವರ್ಣಿಸ್ತಾರೆ. ಒಂದೊಂದು ಅವಧಾನದಲ್ಲೇನೆ ಅದೊಂದು ಕಾವ್ಯವಾಚನದ ಭಾಗವಾಗಿ ಕೂಡ ಬಂದಿತ್ತು, ಬಹಳ ಆಕರ್ಷಕವಾಗಿತ್ತು. ಅದು ಯೂಟ್ಯೂಬ್ ನಲ್ಲಿ ಸಿಗುತ್ತೆ ಅನ್ಸುತ್ತೆ. ಹೀಗೆ ನಮ್ಮಲ್ಲಿ ಯಾವ ತರ ಬಿಲೋ ದಿ ಬೆಲ್ಟ್, ಎಬೋ ದಿ ಬೆಲ್ಟ್, ವಿತ್ ಆಲ್ ಕ್ಯಾಶ್ ಸ್ಟೆಪ್ಸ್ ಅದು ಮಾಡ್ತಾ ಇದ್ರು. ಇದು ಭಾರತೀಯ ಪರಂಪರೆ. ಮುಕ್ತವಾಗಿ ಎಲ್ಲದರ ಬಗ್ಗೆ ಹಾಸ್ಯ ಚರ್ಚೆ ಎಲ್ಲ ನಡೀತಿತ್ತು ಅಂತ. ಸೊ ಅಂದ್ರೆ ನಮ್ದು ಇವತ್ತು ಮಾತಾಡ್ತಿದ್ದಲ್ಲ, ಸೊ ಎಷ್ಟೊಂದ್ ಜನಕ್ಕೆ ಸಂಸ್ಕೃತದಲ್ಲಿ ಬಹುಶಃ ಬರೀ ಸೀರಿಯಸ್ ಕಾವ್ಯಗಳೇ ಇರೋದು, ಹಾಸ್ಯ ಇಲ್ಲ ಅಂತ, ಹಾಸ್ಯ ಇಲ್ವೇನೋ ಅಂತ ಎಷ್ಟೊಂದ್ ಜನಕ್ಕೆ ಅನ್ನಿಸ್ಬೋದು ಅಂತ. ಇವಾಗಲೇ ಗಣೇಶ್ ಅವರು ಹೇಳ್ದಂಗೆ ಸಾಕಷ್ಟು ಉದಾಹರಣೆಗಳು ಸಂಸ್ಕೃತ ಕಾವ್ಯದಲ್ಲಿ ಹಾಸ್ಯದ ಉಲ್ಲೇಖ. ಮತ್ತೆ ಅದರ ಹಿಂದಿನ ಮನೋಧರ್ಮ ಬಹಳ ದೊಡ್ಡದು, ಅದನ್ನು ನೋಡಿದ್ರೆ ಗೊತ್ತಾಗುತ್ತದೆ. ನಾಟ್ಯಶಾಸ್ತ್ರದಲ್ಲಿ ಸೊಗಸಾದಂತ ಒಂದು ತತ್ವ ಅಡಗಿದೆ. 36 ಅಧ್ಯಾಯಗಳ ನಾಟ್ಯಶಾಸ್ತ್ರ, ಕೆಲವು ಪ್ರಕಾರ 37. ಮೊದಲ ಅಧ್ಯಾಯದಲ್ಲಿ ಆ ಭರತ ಮೊತ್ತ ಮೊದಲ ರಂಗಪ್ರಯೋಗ ಮಾಡ್ತಾನೆ. ಆ ರಂಗಪ್ರಯೋಗದಲ್ಲಿ ದೇವತೆಗಳ ಗೆಲುವು, ರಾಕ್ಷಸರ ಸೋಲು ಇರುತ್ತೆ. ರಾಕ್ಷಸರಿಗೆ ಕೋಪ ಬಂದು ರಂಗಸ್ಥಳದ ಮೇಲೆ ಬಂದು ಗಲಾಟೆ ಮಾಡ್ತಾರೆ.
ಈ ಕಾಲದಲ್ಲೆಲ್ಲ ಹೇಗೆ ನಮ್ಮ ಸಮುದಾಯಕ್ಕೆ ಅಖಂಡ ಮಾಡಿದ್ರು, ನಮ್ಮ ಸಮುದಾಯಕ್ಕೆ ಅವಮಾನವಾಗುವಂತೆ ಈ ಸಿನಿಮಾ ತೆಗೆದ್ರು, ಈ ನಾಟಕ ಮಾಡೋದು ಅಂತ ಗಲಾಟೆ ಮಾಡ್ತಾರಲ್ಲ, ಎಷ್ಟೋ ಬಾರಿ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತೀವಲ್ಲ, ಹಾಗೆ ರಂಗಸ್ಥಳಕ್ಕೆ ನೆಗೆದು ಆ ಪಾತ್ರಧಾರಿಗಳನ್ನೆಲ್ಲ ಹೊಡೆದು ಬಡದು ಎಲ್ಲ ಧ್ವಂಸ ಮಾಡಿದ್ರು. ಆಮೇಲೆ ಇಂದ್ರ ಅವರ ರಕ್ಷಣೆಗೆ ಬಂದು ಅವ್ರನ್ನೆಲ್ಲ ಸದೆ ಬಡ್ದ. ಆಮೇಲೆ ಅಷ್ಟೂ ಜನ ರಾಕ್ಷಸರು ಒಂದು ಡೆಲಿಗೇಷನ್ ಒಂದು ನಿಯೋಗ ಹೋಗುತ್ತೆ ಬ್ರಹ್ಮನ ಬಳಿಗೆ. ಈಗ ಚೀಫ್ ಮಿನಿಸ್ಟರ್ಗೆ, ಮತ್ತೊಬ್ಬರಿಗೆ, ಗವರ್ನರ್ಗೆ ಒಬ್ಬರು ಬಿಲ್ಲರ ಕಡೆ ಸಮರ್ಥಿಸೋದು, ಮೆಮೊರಾಂಡಮ್ ಕೊಡೋದು ಮಾಡ್ತಾರಲ್ಲ, ಹಾಗೆ ನಮ್ಮ ಸಮುದಾಯಕ್ಕೆ ಅವಮಾನವಾಯಿತು ಅಂತ ಬ್ರಹ್ಮ ಸಮಾಧಾನ ಹೇಳ್ತಾರೆ. ತುಂಬಾ ಬೇಸರ ಪಟ್ಕೋಬೇಡಿಪ್ಪ, ಲೋಕ ವೃತ್ತಾನುಕರಣ, ಈ ಲೋಕ ಹೇಗಿದೆ ಹಾಗೆ ಕಲೆ ತೋರಿಸುತ್ತೆ, ಇಲ್ಲದೆ ಇರೋ ತೋರಿಸೋಲ್ಲ. ಒಮ್ಮೊಮ್ಮೆ ಒಬ್ಬರು ಹೆಚ್ಚು ಇನ್ನೊಬ್ಬ ಕಡಿಮೆ, ಒಬ್ಬರ ನೋವು ಇನ್ನೊಬ್ಬರಿಗೆ ಬೇವು, ಈ ತರದ್ದೆಲ್ಲ ಬರ್ತಾ ಇರುತ್ತೆ. ಇವನ್ನೆಲ್ಲ ಗಂಭೀರವಾಗಿ ನೀವು ತಗೋಬೇಕಿಲ್ಲ, ಲೈಟ್ ಆಗಿ ತೆಗೆದುಕೊಳ್ಳಿ, ಸರಿಯಾಗುತ್ತೆ, ನಿಮ್ಮನ್ನು ಕೊಂಡಾಡುವ ಭಾಗ ಮತ್ತೊಮ್ಮೆ ಬರುತ್ತದೆ ಅಂತ ಹೇಳಿ ಕಲಾವಿದನ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿತಾನೆ. ಕಡೆಯ ಅಧ್ಯಾಯದಲ್ಲಿ ಈ ಕಲೆಯನ್ನು ಇಟ್ಟುಕೊಂಡ ಕಲಾವಿದರು ಎಲ್ಲರನ್ನೂ ಗೇಲಿ ಮಾಡ್ತಾರೆ. ಒಳ್ಳೆಯವರನ್ನ ಕೆಟ್ಟವರನ್ನ ನಿರೀಕ್ಷೆ ಇಲ್ಲದೆ ತುಂಬಾ ಎಣೆಮೀರಿ ಗೇಲಿ ಮಾಡಿದಾಗ ಋಷಿಗಳಿಗೆ ಕೋಪ ಬಂದು ನಿಮ್ಮ ಹಾಸ್ಯ ಅತಿರೇಕವಾಯಿತು ಅಂತ, ನಿಮಗೆ ಭ್ರಷ್ಟತ್ವ ಬರಲಿ, ನೀವು ಅಸಂಸ್ಕೃತರಾಗಿ ಗಾಯತ್ರಿ ಮಂತ್ರದಿಂದ ದೂರ ಹೋಗಿ ಅಂತ, ಗಾಯತ್ರಿ ಮಂತ್ರ ನಿಮ್ಮ ಕೈಯಿಂದ ದೂರ ಹೋಗಲಿ ಅಂತ ಶಾಪ ಕೊಡ್ತಾರೆ. ಮತ್ತೆ ಈ ಶಾಸ್ತ್ರವೇ ಪತನ ಹೊಂದಲಿ, ನಾಟ್ಯಶಾಸ್ತ್ರವೇ ಪತನ ಹೊಂದಲಿ ಅಂತ ಶಾಪ ಕೊಡ್ತಾರೆ. ಆಗ ಭರತ ಬಂದು ಬೇಡಿಕೊಂಡು, ಕಡೆಗೆ ಋಷಿಗಳು ಕಲೆಗೆ ಶಾಪ ಇರೋಲ್ಲ, ಕಲಾವಿದರಿಗೆ ಶಾಪ ಸಲ್ಲುತ್ತದೆ, ಅತಿರೇಕಕ್ಕೆ ತೆಗೆದುಕೊಂಡು ಹೋಗಿ ಬೇಜವಾಬ್ದಾರಿಯಾಗಿ ಬಾಧ್ಯತೆ ಮೀರಿ ಒಂದೇ ಅಪಹಾಸ್ಯ ಗೇಲಿ ಕಟಕಿ ಹಿಡಿತ ನಂಜಿನ ಹಾಸ್ಯ ಮಾಡಿದ್ರೆ ಅದನ್ನು ಒಪ್ಪಕ್ಕಾಗೋಲ್ಲ ಅಂತ. ಹೀಗೆ ಕಲಾವಿದರ ಬಾಧ್ಯತೆಯನ್ನು ಕೂಡ ಹೇಳಿದ್ದಾರೆ. ಮೊದಲ ಅಧ್ಯಾಯದಲ್ಲಿ ಕಲಾವಿದರ ಸ್ವಾತಂತ್ರ್ಯ, ಕೊನೆಯ ಅಧ್ಯಾಯದಲ್ಲಿ ಕಲಾವಿದರ ಬಾಧ್ಯತೆ, ಎರಡನ್ನೂ ಹೇಳಿರೋದು ನೋಡ್ತೀವಿ. ಕೌಟಿಲ್ಯ ಕೂಡ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಎಡೆಮೀರಿ ಒಂದು ದೇಶ, ಒಂದು ಸಮುದಾಯ, ಒಂದು ಭಾಷೆ, ಒಂದು ಪ್ರಾಂತ ಅದನ್ನೆಲ್ಲ ಇಟ್ಟುಕೊಂಡು ತುಂಬಾ ಅಳತೆ ಮೀರಿ ಗೇಲಿ ಮಾಡಬಾರ್ದು ಅಂತ. ಯಾಕೆಂದ್ರೆ ಬ್ರೇಕಿಂಗ್ ಪಾಯಿಂಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬಾರ್ದು. ಈಗ ನಾವು ಇಂಜಿನಿಯರಿಂಗ್ ಅಲ್ಲಿ ಹೇಳ್ತೀವಲ್ಲ, ಒಂದು ಲೋಹವನ್ನ ಪ್ಲಾಸ್ಟಿಕ್ ಲಿಮಿಟ್ ತಗೊಂಡ್ರೆ ಮಾತ್ರ ಅದು ಮರಳಿ ಬರೋಲ್ಲ, ಎಲಾಸ್ಟಿಕ್ ಲಿಮಿಟ್ ಅಲ್ಲಿ ವಿತ್ ಇನ್ ದಿ ಎಲಾಸ್ಟಿಕ್ ಲಿಮಿಟ್ ಮಾಡಬೇಕು ಅಂತ ನೋಡಿ, ಆ ತರ ಡಿಫಾರ್ಮ್ ಪರ್ಮನೆಂಟ್ ಆಗಿ ಆಗದಂತೆ ನೋಡ್ಬೇಕು. ಹಾಗೆ ಇವೆಲ್ಲ ಒಂದು ಹದ, ಆ ಹದ ಸಮುದಾಯದಿಂದಲೇ ಬರುತ್ತದೆ. ಸಮುದಾಯದ ಪ್ರತಿನಿಧಿ ರೂಪರಾದಂತ ಮುಂದಿನ ಮುಂಚೂಣಿಯಲ್ಲಿ ಇರತಕ್ಕಂಥವ್ರು ಯಾರಿದ್ದಾರೆ ಅವರಿಂದಲೇ ಬರುತ್ತೆ. ಬಟ್ ಕೆಲವ್ರ ಈ ಲಿಮಿಟ್ ಸ್ವಲ್ಪ ತುಂಬಾ ಕಮ್ಮಿ ಇದ್ರೆ ಅದನ್ನ ವಿಸ್ತರಿಸಬೇಕಾದ್ದು ಹಾಸ್ಯದ ಕರ್ತವ್ಯ ಆಗಲ್ಲ, ಅವ್ರ ನಾವು ತುಂಬಾ ಬೇಗ ಅಫೆಂಡ್ ಆಗ್ತೀವಿ ಅಂತ ಕೂತ್ರೆ ಯಾರು. ಅದೇ ಶಿಕ್ಷಣವೂ ಸಾಗುತ್ತದೆ, ಕಲೆಯ ಮೂಲಕ ಬೋಧನೆ ಕೂಡ ಅಲ್ಲಲ್ಲಲ್ಲಿ ಆಗುತ್ತಾ ಬರುತ್ತೆ. ಅವ್ರವ್ರ ಟಾಲರೆನ್ಸ್ ಜಾಸ್ತಿ ಮಾಡ್ತೀವಿ, ಒಲಿಂಪಿಕ್ಸ್ ಎಲ್ಲ ನೋಡ್ತೀವಲ್ಲ, ಹಿಂದಿನವರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಾರೆ, ಹಾಗೆ ಎಲಾಸ್ಟಿಕ್ ಹಿಗ್ತಾ ಬರುತ್ತೆ. ಅದೇ ತಾನೇ ನಮ್ಮ ನಟ ನಟಿಯರ ವಸ್ತ್ರಗಳನ್ನೆಲ್ಲ ಮೊದಲು ಮೈ ತುಂಬಾ ಇದ್ದಿದ್ದು ಈಗ ಏನಾಗುತ್ತೆ, ಒಂದು ಕೈ ತುಂಬಾ ಬಿಟ್ಟರೆ ಸಾಕು ನಾಲ್ಕು ಜನ ನಟಿಯರಿಗೆ ಮೈ ಪೂರ್ತಿ ಉಡ್ತಕ್ಕಂತ ಬಟ್ಟೆ ಆಗುತ್ತೆ ಅಂತ ಆ ಸ್ಥಿತಿಗೆ ಬಂದಂತೆ ಎಕ್ಸ್ಪೆಂಡ್ ಆಗುತ್ತಾ ಇದು ಸುಬರ್ತಾರೆ. ಅಲ್ಲ ಈ ಕಥೆನ ಇವನು ಸಲ್ಮಾನ್ ರಶ್ದಿನ ಒಂದ್ ಕಡೆ ಹೇಳ್ತಾನೆ, ಫ್ರೀಡಮ್ ಆಫ್ ಸ್ಪೀಚ್ ಹೆಂಗ್ ಪ್ರೊಟೆಕ್ಟ್ ಆಗಿತ್ತು ಆ ಇಂದ್ರಧ್ವಜದಿಂದ, ಆ ಇನ್ಸ್ಟೆನ್ಸ್ ಅವನು ಕೋಟ್ ಮಾಡ್ತಾನೆ ಎಲ್ಲ ಒಂದ್ ಕಡೆ, ಸೊ ಬೆಳೆಸ್ಕೋಬೇಕು ಅಂತ. ಕೆಲವೇ ಕೆಲವು ಒಳ್ಳೆ ಇಲ್ಲಿ ಎಲ್ಲ ಒಂದು ವಿಡಿಯೋ ಹೇಳ್ದ ಅವನು ಇನ್ಸ್ಟಿಟ್ಯೂಟ್ ನಾಟ್ಯಶಾಸ್ತ್ರ. ಅಂತೂ ನಿಜವಾದ ಭಾರತೀಯ ಮೌಲ್ಯವನ್ನ ಆತ ಜ್ಞಾಪಿಸಿಕೊಂಡಿದ್ದಕ್ಕೆ ಸಂತೋಷ ಪಡಬೇಕು. ಎಲ್ಲ ಬೈ ಮಿಸ್ಟೇಕ್ ಆಗಿ ಜ್ಞಾಪಕ ಇಲ್ಲ. ಇದ್ರ ಬಗ್ಗೆ ನನಗೂ ಹರೀಶ್ಗೂ ಭಿನ್ನ ಅಭಿಪ್ರಾಯ. ನಾನು ಒಂದು ಇರೋ ಬರೋ ಪುಸ್ತಕ ಎಲ್ಲ ಓದ್ಬಿಟ್ಟಿದೀನಿ, ಅದು ಸ್ವಲ್ಪ ಬೋರ್ ಆಗೇ ಇರುತ್ತೆ ಕೆಲವು, ಆದ್ರೂ ಓದ್ತೀವಿ ಅಂದ್ರೆ ಹಿಡಿದ್ಮೇಲೆ ಬಿಡಲ್ಲ ಅಂತ. ಪುಸ್ತಕ ಮಿಡ್ ನೈಟ್ ಚಿಲ್ಡ್ರನ್ ಬಿಟ್ರೆ ಮಿಕ್ಕಿದ್ದೆಲ್ಲ ಬರೀ ಅವನಿಗೆ ವರ್ಬಲ್ ಡೈರಿ ಅಷ್ಟೇ, ಪದಗಳು ಗೊತ್ತಿದೆ ಅಂತ ಬಳಸ್ತೀವಿ. ಎಷ್ಟು ಪದ ಕಲ್ತಿದೀವಿ ಅವನ ಪುಸ್ತಕದಿಂದ ಇಂಗ್ಲಿಷ್ ಅಲ್ಲಿ. ಭೂಗತವಾಗಿ ಜೀವಭಯದಿಂದ ಎಲ್ಲೋ ಇದ್ದಿರುತ್ತೆ, ಲೋಕದ ಜೊತೆಗೆ ಸಂಪರ್ಕ ಎಲ್ಲಿ, ಮನಸ್ಸಿಗೆ ಪ್ರಸಾದ ಎಲ್ಲಿ, ಕಷ್ಟ ಆಗುತ್ತಲ್ಲ, ಇಲ್ಲಿ ಜೊತೆ ಬೆರೀಬೇಕು. ಅದಕ್ಕೆ ಚತುರ್ಭಾಣಿಯಲ್ಲಿ ಒಂದು ಅಪ್ರತಿಮವಾದಂತಹ ರೂಪಕ ಪಾದತಾಡಿಸಿಕ ಅಂತ ಶಾಮಿಲತ ಬರೋದು. ಅದಕ್ಕೆ ಹೇಳ್ತಾನೆ, ದುಃಖಪಟ್ಟು ಯಾರೂ ಕೂಡ ಸ್ವರ್ಗವನ್ನು ಪಡ್ಕೊಂಡಿದ್ದಿಲ್ಲ, ನಕ್ಕು ಯಾರೂ ನರಕಕ್ಕೆ ಹೋದದ್ದಿಲ್ಲ, ಯಾವುದೇ ರಿಸರ್ವೇಶನ್ಸ್ ಇಟ್ಕೊಳ್ಳದೆ ತಸ್ಮಾತ್ ಪ್ರತೀತ ಮನೆ ಮನಸ ಹಸಿತವ್ಯಮೇಗ ಯತ್ನಾತ್ ಬುಧೇನ ಕಲು ಕೌರು ಕುಚಿಂ ವಿಹಾಯ ಅಂತ ಹೇಳಿ, ಕೌರು ಕುಚಿ ಎನ್ನುವ ಒಂದು ಪದ ಅಂದ್ರೆ ಯಾವುದೇ ರಿಸರ್ವೇಶನ್ಸ್ ಇದ್ದೆ ನಗಬೇಕು ಅಂತ. ನಪ್ರಾಪ್ನುವಂತಿ ಯತಯೋ ಹೃದಿತೇನ ಮೋಕ್ಷಂ ಸ್ವರ್ಗಾಯತಿನ ಪರಿಹಾಸ ಕಥಾ ನಂದಿ.
ಹೀಗೆ ಒಳ್ಳೆ ಮಾತನ್ನು ಹೇಳಿದ್ದಾನೆ. ಈ ಹದ ಇರ್ಬೇಕು, ಒಂದು ಮಿತಿ ಇರ್ಬೇಕು. ಸೊ ನಿಮ್ಮ ಬಗ್ಗೆನೆ, ಸೊ ಆ ಲಿಮಿಟ್ ಎಲ್ಲಿ ತನಕ ಬಂದಿದೆ? ನಿಮ್ ಬಗ್ಗೆ ಯಾರೋ ಅವಧಾನದಲ್ಲಿ ಏನೋ ಹೇಳಿದ್ರಿಂದ ನಿಮ್ಗೆ ಬೇಸರ ಆಯ್ತು ಅಥವಾ ಹೀಗೆ ಅವ್ರು ಅನ್ಬಾರ್ದಾಗಿತ್ತು ಅಂತ? ಬೇಕಾದಂತಾಗಿದೆ ಎಲ್ಲಿವರೆಗೆ ಅಂದ್ರೆ, ನನ್ನ ಆತ್ಮೀಯರಾದ ಮಿತ್ರರು ಕೊರಗಿ ಶಂಕರನಾರಾಯಣ ಉಪಾಧ್ಯಾಯರು ಅಕ್ಷರಶಃ ನೂರಾರು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ. ಆ ಸಮಸ್ಯೆಗಳು ನೋಡುವುದಕ್ಕೆ ಅಶ್ಲೀಲವಾಗಿ ಕಾಣುತ್ತೆ, ಅದಕ್ಕೆ ಪರಿಹಾರ ಮಾಡಿದ್ರೆ ಅದರೊಳಗೆ ಯಾವ ಅಶ್ಲೀಲತೆಯೂ ಇರೋಲ್ಲ. ಅದನ್ನ ಪರಿಹಾರ ಮಾಡಬೇಕಾದ ಅವಧಾನಿಯ ಬಾಧ್ಯತೆ. ಅದಕ್ಕೆ ಕೆಲವರು ಪಾಪ ಮುಜುಗರ ಕಟ್ಕೊಂಡು ಅವ್ರ ಅಶ್ಲೀಲವಾದ ಸಮಸ್ಯೆ ಪೂರ್ಣ ಕೊಟ್ಬಿಡ್ತಾರಲ್ಲ ಏನ್ ಮಾಡೋದು ಅಂತ. ಹೌದು, ಕೊಟ್ಟಿದ್ದನ್ನ ಅಶ್ಲೀಲವಲ್ಲದ ರೀತಿ ಪರಿಹಾರ ಮಾಡಬೇಕಲ್ವ, ಅದೇ ಇರತಕ್ಕಂಥದ್ದು. ಈಗ ಕಮೋಡಿಗೆ ಎದುರಾಗಿ ಹೊಯ್ದ ರಾಘವ ಕಸು ನಿಮ್ಮ ಅಂತ ಒಂದು ಸಬಕ ಏನು, ಸಬಕ ಕೋಡಿಗೆ ಎದುರಾದ ಹಾಗೆ ಆ ಪ್ರಚಳಕ ಮೋಡಿಗೆ ಹಾಗೆ ಮಾಡ್ಬೇಕು ಕಮೋಡಿಗೆ ಅಂತಲ್ಲ. ಹೀಗೆ ರಾಘವ ಲದ್ದಿತಿಂದನು ರಾಘವ ಅಂತ ಒಂದು ಸಮಸ್ಯೆ, ಅವರಿಗೆ ಭಾವರಥದಲ್ಲದ್ದಿ ತಿಂದನು, ಹಾಗೆ ಶಬರಿಯ ಭಕ್ತಿಯಿಂದ ಅವರ ಭಕ್ತಿ ಭಾವರಥದಲ್ಲದ್ದಿ ತಿಂದನು ಆ ಬೋರೆ ಹಣ್ಣನ್ನ ಅಂತ ಹೀಗೆ ಪರಿಹಾರ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡಬೇಕು ಹಾಗೆ ಮಾಡಿದ್ದೀನಿ. ಅದನ್ನ ಕೆಲವರು ಪಾಪ ಮುಜುಗರ ಮಾಡ್ಕೋತಾರೆ. ಅದೇ ತರಹ ಕೆಲವೊಮ್ಮೆ ಆ ಮಾತಿನ ಭರದಲ್ಲಿ ಬರವಣಿಗೆ ಮಾಡುವಾಗ ಬರೆದದ್ದನ್ನು ಮತ್ತೆ ನೋಡುವ ತಿದ್ದುವ ಅವಕಾಶ ಇರ್ತದೆ. ಗೃಹಕವಿತ್ವ ಅಂತೀವಲ್ಲ, ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಹೊಡೆದು ತಿದ್ದಿ ಮಾಡುವಲ್ಲಿ ಪರಿಷ್ಕಾರ ಆಗುತ್ತದೆ. ನೇರವಾಗಿ ಧಾರಾಕಾರವಾಗಿ ಮಾತು ಬರ್ತಾ ಇದ್ರೆ ಎಷ್ಟೋ ಬಾರಿ ಅದೊಂದು ಅಳತೆ ಮೀರಿ ಹೊರಟೋಗುತ್ತೆ, ಏನ್ ಮಾಡೋದು? ಮಾತಿನ ರೀತಿಯೇ ಹಾಗೆ ಅನೌಪಚಾರಿಕ ಇನ್ಫಾರ್ಮಲ್, ಅದಕ್ಕೆ ಒಂದು ಮಾರ್ಜಿನ್ ಕೊಡಬೇಕು, ಅದನ್ನ ತುಂಬಾ ಕ್ರಿಟಿಕಲ್ ಆಗಿ ನೋಡಬಾರದು. ಆದ್ರೆ ಆತರ ತುಂಬಾ ಎಚ್ಚರದಿಂದ ನೋಡಿದ್ರೆ ಆ ಸ್ವಾರಸ್ಯವೇ ಸಾಧ್ಯವಾಗುವುದಿಲ್ಲ. ನನ್ನ ಗೆಳೆಯರು ಬಹಳ ದೊಡ್ಡ ಯಕ್ಷಗಾನ ಕಲಾವಿದರು, ಸುಸಿದ್ಧರಾದ ಮಂತ್ರ ಪ್ರಭಾಕರ್ ಉಪಾಧ್ಯಾಯರು, ಅವ್ರು ಹೇಳ್ತಾ ಇರ್ತಾರೆ, ನೋಡಿ ನಾವು ತುಂಬಾ ಶಿಸ್ತಾಗಿ ರಿಹರ್ಸ್ ಮಾಡಿದಂತೆ ಮಾಡಬೇಕು ಅಂದ್ರೆ ಆ ಸ್ಪಾಂಟಿನಿಟಿ ಅಂತೀವಲ್ಲ, ಸಂದರ್ಭದಿಂದ ಸ್ವಯಂ ಸ್ಫೂರ್ತಿಯಿಂದ ಬರೋ ಸ್ವಾರಸ್ಯಗಳು ಮರೆಯಾಗ್ಬಿಡುತ್ತವೆ, ಮೆಕ್ಯಾನಿಕಲ್ ಪರ್ಫೆಕ್ಷನ್ ಇರುತ್ತದೆ ಅಂತ. ಆ ರೀತಿಯಾಗಿ ಶವಸದೃಶವಾದ ನಿರ್ಜೀವ ಪರಿಪೂರ್ಣತೆ ಯಾಕೆ ಬೇಕು? ಜೀವಂತವಾಗಿದ್ದವರು ಕುರೂಪಿಗಳು ಕುಂಟ ಕುರುಡ ಏನಾದ್ರೂ ಪರವಾಗಿಲ್ಲ, ಇದು ಬಹಳ ಮುಖ್ಯ, ನೋಡ್ಕೋಬೇಕಾಗುತ್ತೆ. ನೀವ್ ಅದ್ ಹೇಳಿದ ಒಂದು ಅವರೇ ಒಂದ್ ಕೊಟ್ಟಿದ್ರು ನಿಮ್ಮ ಅವಧಾನದಲ್ಲಿ, ಏನೋ ಅಂಡಿಗಾರತಿ ಎತ್ತಿ ನಡುವೆಯಲ್ಲಿ ತಿಲಕ ಇಟ್ಟು ಅಂತ, ಏನೋ ಆ ರಣಚಂಡಿಗೆ ಅಂತಲೋ ಶಿಖಂಡಿಗಾರತಿ ಇತ್ತು ಅಂತ ನೀವ್ ಮಾಡಿದ್ರಿ ಅದನ್ನ. ಇದೊಂದು, ಬಟ್ ನಾನು ಕೇಳಿದ ಪ್ರಶ್ನೆ ಅಂದ್ರೆ, ಯಾರೋ ಈ ಅಪ್ರಸ್ತುತ ಪ್ರಸಂಗ ಮಾಡಿದಾಗ್ಲ ನಿಮ್ಮ ಬಗ್ಗೆ ಮಾತಾಡಿದ್ರಿಂದ ನಿಮ್ಗೆ ಏನಾದ್ರು ಬೇಸರ ಆಗಿದೋ ತರದ್ದಾಗಿದ್ಯಾ ಅಂತ? ಏನೋ ಒಂದು ಯಾರು ಪಾಪ ಕಂಪ್ಲೇಂಟ್ ಹೇಳಿಲ್ವಾದ್ರು, ಇನ್ನೂ ಹೇಳ್ತಾರೆ ಹೇಗೋ ಸುತ್ತಿಕೊಂಡು ಬರುತ್ತೆ, ಪ್ರಪಂಚ ಚಿಕ್ಕದಲ್ವಾ, ಇನ್ಯಾವುದನ್ನು ಮಾತಾಡುವಾಗ ಅವರ ಬಗ್ಗೆ ಸಮುದಾರವಾದ ಮಾತು ಹೇಳಿದ್ರು, ಮತ್ತೊಂದು ಹೇಳಿದ್ರು, ಎಷ್ಟೋ ಬಾರಿ ಆಗುತ್ತದೆ. ಏನಾಗ್ತದೆ, ಕೆಲವೊಮ್ಮೆ ಯಾವುದೋ ಕಾವ್ಯದಿಂದ ಪದ್ಯ ಕೇಳಿರ್ತಾರೆ, ಆಗ ನಾನು ವ್ಯಾಖ್ಯಾನ ಮಾಡ್ತಾ ಇಂತ ಕಳಪೆ ಕಾವ್ಯದಿಂದ ಪದ್ಯ ಕೊಡಬೇಕಾಗಿ ಏನು ಬೈದು ಬಿಡ್ಬೇಕಾಗಿತ್ತು, ಹೊಡೆದು ಬಿಡ್ಬೇಕಾಗಿತ್ತು, ನನ್ನ ತೊಂದರೆ ಇರಲಿಲ್ಲ, ಈ ಕಳಪೆ ಕಾವ್ಯನ ಒಂದಷ್ಟು ಬೈದು ಮಂತ್ರಾಕ್ಷತೆ ಹಾಕಿ ಹೇಳಿರ್ತೀನಿ. ಅದು ಪಾಪ ಅವ್ರಿಗೂ ಬೇಸರ ಆಗಿರುತ್ತೆ ಕೇಳದವ್ರಿಗೂ, ಮತ್ತೆ ಬರದವ್ರಿಗಂತೂ ಕೇಳಲೇಬೇಕಾಗಿಲ್ಲ, ಈ ತರದ್ದೆಲ್ಲ ಆಗಿರುತ್ತೆ. ಒಂದೆರಡು ಸರಿ ನಂಗೂ ಹಾಗೆ ಅನ್ಸುತ್ತೆ, ಇವ್ ಹಿಂಗ ಹೇಳ್ಬಿಟ್ರಲ್ಲ ಪಾಪ ಅವ್ರು ಕೇಳ್ದವ್ರಿಗೆ ಏನನ್ಸಿರ್ ಬೇಡ, ನನಗೂ ಕೇಳೋವಾಗ ಅನ್ಸಿತ್ತು ಪಾಪ. ಅದು ಏನ್ ಮಾಡೋದು, ನನ್ನ ಐತಿಹ್ಯವಾದ ಉಡುಗೊರೆ, ನಮ್ಮ ತಂದೆ ಮನೆ ಕಡೆಯಿಂದ ಬಂದಿರುವಂತ ಉಡುಗೊರೆ ಇದ್ರ ಕೋಪ ಐತಿಹ್ಯವಾದ ನಾಲ್ಗೆ. ಅದು ಕೆಲವು ಕಡೆ ಈಗ ನಮ್ ತಾತನ ಮನೆ ಕಡೆ ನನಗೆ ಯಾರೋ ಯಾರೋ ನಮ್ಮನ್ನ ಹೊಗಳಿದ್ರು ಅವ್ರನ್ನೇ ಬೈದ್ ಬಿಡೋದು ಅಂತಾರೆ. ಯಾರೋ ಬಂದಿದ್ರು ನಮ್ ತಾತನನ್ನ ಮಾತಾಡ್ಸಕ್ಕೆ, ಅವ್ರ ತಂದೆ ದೊಡ್ಡ ಆಸ್ಥಾನ ವಿದ್ವಾನ್ ಎಲ್ಲ ಆಗಿದ್ರು, ನಿಮ್ ತಂದೆ ಎಷ್ಟು ದೊಡ್ಡ ಕವಿ ಆಗಿದ್ರು ಪಂಡಿತರಾಗಿ, ಅವ್ರನ್ನ ಹೊಗಳಿದ್ರು. ಅವ್ರು ಹೋದ್ಮೇಲೆ ನೋಡಿ ಅವ್ರು ಅಷ್ಟು ಹೊಗಳಿದ್ರಲ್ಲ ನಿಮ್ಮಪ್ಪ ನೀವೇನು ಹೇಳಲೇ ಅಲ್ವಾ ಅಂತ ನಮ್ಮ ಅಜ್ಜಿ ಇದ್ರು, ನಮ್ಮಪ್ಪ ನನ್ನ ಹತ್ರ ಏನ್ ಬಂದ್ ಪರಿಚಯ ಹೋಗ ಮುಂಡೆ ಮಗಳ ಬೈದ್ ಬಿಟ್ರು, ಪಾಪ ಅವ್ರೇನ್ ತಪ್ಪು ಮಾಡಿದ್ರು ಅಂತ. ಇಲ್ಲಿ ಒಂದಂಶ ಜ್ಞಾಪಕ ಇಟ್ಕೋಬೇಕು, ಬೈಯಬಲ್ಲವರು ಗೇಲಿ ಮಾಡಬಲ್ಲವರು, ತಮ್ಮನ್ನೂ ಯಾರಾದ್ರೂ ಬೈದ್ರೆ ಗೇಲಿ ಮಾಡಿದ್ರೆ ಅದಕ್ಕೆ ಬೇಸರ ಪಟ್ಕೋಬಾರ್ದು, ನೊಂದ್ಕೋಬಾರ್ದು, ಬೇಕಾದ್ರೆ ಅದಕ್ಕೆ ಇನ್ನೂ ಒಂದಷ್ಟು ಒಗ್ಗರಣೆ ಹಾಕ್ಬೇಕು. ಅಂದ್ರೆ ಹಾಸ್ಯ ಹಾಸ್ಯ ಮಾಡೋರು ತಮ್ಮ ಬಗ್ಗೆನೆ ತಾವು ಹಾಸ್ಯ ಮಾಡ್ಕೊಳಕಾಗ್ತಿದ್ರೆ ಏನು ಪಾಯಿಂಟ್? ಯು ಆರ್ ನಾಟ್ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಮೇಕ್ ಫನ್ ಆಫ್. ಗಾಲಿ ಮನೆ ಇದ್ದವರು ಕಲ್ಲು ಎಸೆದ್ರೆ ಕಲ್ಲು ಎಸೆತಾರೆ ಅಂದ್ರೆ ಅದಕ್ಕೆ ಸಂಕೋಚ ಪಡಬಾರ್ದು. ಮಹಾದೇವಿ ಹೇಳದಂತೆ, ಬೆಟ್ಟದ ಮೇಲೊಂದು ಮನೆ ಮಾಡಿ ಖಗಮೃಗಗಳಿಗೆ ಅಂಜಿದುಡು ಎಂತಯ್ಯ,
ಹಾಗೆಲ್ಲೂ ಆದ್ರೆ ಹೈಪರ್ ಸೆನ್ಸಿಟಿವ್ ಆಗ್ಬಿಟ್ರೆ ಅವರು ಯಾರಿಗೂ ಬೇಡವಾಗ್ತಾರೆ, ಯಾರು ಅವ್ರಿಗೆ ಬೇಡವಾಗ್ತಾರೆ. ಈ ತರ ಒಂಥರ ನಿಮ್ ಜೊತೆ ಮಾತಾಡಕ್ಕೆ ಭಯ ಆದ್ರೆ ಜನಕ್ಕೆ. ನಾನು ಸಮಾಜ ಜೀವಿ, ಜನ ಇಲ್ದೆ ಬದುಕೋಕ್ಕಾಗಲ್ಲ, ನಾನು ಇಂಟ್ರಾವರ್ಟ್ ಅಲ್ವೇ ಅಲ್ಲ, ಎಲ್ಲೂ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸೊ ಈ ಇದು ಮತ್ತೆ ಕಮಿಂಗ್ ಬ್ಯಾಕ್ ಟು ಏನದು ಈ ಕನ್ನಡ ಪುಸ್ತಕಗಳು ಇದ್ರ ಬಗ್ಗೆ, ಸೊ ನೀವ್ ಆಗ್ಲೇ ಹೇಳಿದ್ರಿ ಏನ್ ಮುಂದಿರಾ ಇರು ಬಿಜಿ ಅವರದ್ದೆಲ್ಲ ನಿಮ್ಗೆ ಮುಂಚಿಂದನೂ ಇಷ್ಟ ಅಂತ. ಸೊ ಅದ್ ಅಲ್ಲಿಂದ ಮುಂದಕ್ಕೆ ಲೈಕ್ ಬಿಜಿ ಮತ್ತೆ ಇನ್ಯಾವ್ಯಾವ ಬಹುಶಃ ಹಳಗನ್ನಡದಿಂದ ಆಗ್ಬೋದು ಅಥವಾ ಈಚಿನ ಕನ್ನಡ ಈಚಿನ ದಿನಗಳಿಂದ ಆಗ್ಬೋದು, ಯಾವ ಪುಸ್ತಕಗಳು ನಿಮ್ಗೆ ಹಾಸ್ಯ ಕನ್ನಡದಲ್ಲಿ ಹಾಸ್ಯ ಸಾಹಿತ್ಯ ಅಂದ್ರೆ ನಿಮ್ಗೆ ಯಾವ್ದು ತುಂಬಾ ಉತ್ತಮವಾದದ್ದು ಅಂತ ಅನ್ಸೋದು? ಖಂಡಿತ ಹೇಳೋಣ. ಉದಾಹರಣೆಗೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಪ್ರತ್ಯೇಕವಾಗಿ ಹಾಸ್ಯದ್ದು ಅಂತ ಯಾರು ಬರೆದಿಲ್ಲ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕಾಣಿಸುತ್ತೆ. ಈಗ ಮತವನ್ನು ಗೇಲಿ ಮಾಡೋ ವಿಷಯದಲ್ಲಿ ಬಂದ್ರೆ ವೃತ್ತ ವಿಲಾಸ, ಬ್ರಹ್ಮಶಿವ, ನಯಸೇನ ಇವರೆಲ್ಲ ಜೈನರು, ಬೇಕಾದಂತೆ ಶೈವ, ವಿಷ್ಣವ, ವೈದಿಕ ಇದನ್ನೆಲ್ಲ ಚೆನ್ನಾಗಿ ಗೇಲಿ ಮಾಡಿದ್ದಾರೆ. ಅದೇ ತರವೇ ನಮ್ಮ ವಚನಕಾರರು ಕಟುವಾಗಿ ಬೇಕಾದಂತೆ ಅಂದಿದ್ದಾರೆ, ಅಂದ್ರೆ ಶೈವೇತರನ್ನ ಬೇಕಾದಂತೆ ಗೇಲಿ ಮಾಡಿದ್ದಾರೆ, ಕಟುವಾಗಿ ಅಂದಿದ್ದಾರೆ. ಹಾಗೆ ಪುರಂದರದಾಸರು ಅವರು ತುಂಬಾ ವಿನೋದಶೀಲರು, ಬೇಕಾದಂತೆ ವಿನೋದ ಮಾಡ್ತಾರೆ. ನಾವು ಅದನ್ನ ಮುಜುಗರ ಮಾಡಿಕೊಳ್ಳದೆ ಒಪ್ಕೋಬೇಕು. ಸರ್ವಜ್ಞ ಸಮೃದ್ಧವಾಗಿ ಗೇಲಿ ಮಾಡಿದ್ದಾನೆ, ಅವನಂತೂ ಯಥೇಷ್ಟವಾಗಿ ತಿವಿದು ಕೊಚ್ಚು ಕೆಣಕು ಎಲ್ಲ ಮಾಡಿದ್ದಾನೆ. ಇಲ್ಲಿಗಿನ ವೇಮನಂಗೆ ಸಂವಾದಿಯಾಗಿ ನಮ್ಮ ಸರ್ವಜ್ಞ. ಕುಮಾರವ್ಯಾಸ ಅಂತೂ ಅತ್ಯದ್ಭುತವಾದ ಹಾಸ್ಯ ಮಾಡ್ತಾರೆ. ಅವನು ಎಲ್ಲಿವರೆಗೆ ಅಂದ್ರೆ ಒಂದ್ ನಾಲ್ಕು ಮಾತ್ರೆ ಮೂರು ಮಾತ್ರೆ ಬೇಕಿರುತ್ತೆ ಅಂದ್ರೆ ನಗುತ್ತಾ ಹಾಕ್ಬಿಡ್ತಾನೆ, ಅದು ಎಂತ ಗೋಳಿನ ಸನ್ನಿವೇಶ ಇರಲಿ ನಗುತ್ತಾ ಅಂತ ಮಾಡ್ಬಿಡ್ತಾನೆ. ಅಷ್ಟು ಮಟ್ಟಿಗೆ ಅವನಿಗೆ ನಗುತ್ತಾ ಇರಬೇಕು ಅಂತ ಇಷ್ಟ. ಆರಂಭದಲ್ಲಿ ಹೇಳ್ತಾನೆ, ಬಡಗು ಕವಿಗಳ ಲೆಕ್ಕಿಪನ ಸಾಕೆಣಿಸದಿರು ಸುಖರೂಪನಲ್ಲವೇ, ಕುಣಿಸಿ ನಗನೆ ಕವಿ ಕುಮಾರವ್ಯಾಸ ಉಳಿದವರ ಅಂತ. ಕುಣಿಸಿ ನಗನೆ ಯಾರಂತಾನೆ ಕುಣಿಸಿ ನಗೋದಿಲ್ಲ ನಾನು ಅಂತ. ಆಮೇಲೆ ಅವನ ಕಾವ್ಯದಲ್ಲಿ ಅವನು ಜ್ಞಾನಿ ಯೋಗೀಂದ್ರ ಅದನ್ನ ಅವನು ಹೇಳ್ಕೊತಾನೆ. ಅವನು ಕೊಲಪುರ್ನಲ್ಲಿ ಪುಷ್ಪಿಕಾ ವಾಕ್ಯದಲ್ಲಿ ಒಂದೊಂದು ಪರ್ವದ ಕೊನೆಗೂ ಇದು ಶ್ರೀಮದ್ ಅಚಿಂತ್ಯ ಮಹಿಮ ಗದುಗು ವೀರನಾರಾಯಣ ಭಕ್ತ ಅಂತ ಹೇಳ್ಕೊಳ್ತಾ ಕುಮಾರವ್ಯಾಸ ಯೋಗೀಂದ್ರ ಅಂತ ಹೇಳ್ಕೊಡ್ತಾನೆ. ಜ್ಞಾನಿಗೆ ಅಂತ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ, ಬೇಕಾದಂತೆ ವಿನೋದ ಮಾಡ್ತಾನೆ. ಎಲ್ಲಿವರೆಗೆ ಅಂದ್ರೆ ಅಭಿಮನ್ಯು ಭೀಷ್ಮನನ್ನ ಯುದ್ಧದಲ್ಲಿ ಹೆರಿಸಿರೇ ನಿಮ್ಮಯ ಬಾಣಗರ್ಭಿಣಿಯ ನಾರಿಯನ್ನು ಹೆರಿಸಿರೇ ಅಂತಾನೆ. ನಾರಿ ಅಂದ್ರೆ ಬಿಲ್ಲಿನ ಹೆದೆ, ಅದರಿಂದ ಬಾಣ ಗರ್ಭಿಣಿ. ಬಿಲ್ಲಿಗೆ ಬಾಣವನ್ನು ಹೂಡಿದಾಗ, ಬಿಲ್ಲಿಗೆ ಹಿಂಗ್ ಬಾಣ ಹೂಡಿದಾಗ ಆ ಹೆದೆ ಹಿಂಗ್ ಉಬ್ಬಿರುತ್ತೆ. ಬಾಣ ಅನ್ನುವುದು ಒಳಗಡೆ ಇರತಕ್ಕಂತ ಬಿಲ್ಲು, ಆ ಹೆದೆ ನಾರಿ, ನಾರಿ ಗರ್ಭಿಣಿಯಾಗಿದೆ ಬಾಣದಿಂದ. ಅದರಿಂದ ಬಾಣವನ್ನು ಬಿಡ್ರಿ, ಹೆರಿಸಿರಿ, ಸುಮ್ಮನೆ ನೀವು ಬ್ರಹ್ಮಚಾರಿ ಅಂತ ಗೇಲಿ ಮಾಡೋದು. ಬ್ರಹ್ಮಚಾರಿ ಮಿಡ್ ವೈಫ್ ಕೆಲಸ ಮಾಡ್ಬೇಕು, ಹೆರಿಸಿರೇ ನಿಮ್ಮಯ ಬಾಣ ಗರ್ಭಿಣಿಯ ನಾರಿಯನು ಅಂತೆಲ್ಲ ಗೇಲಿ ಮಾಡ್ತಾನೆ. ಮರಿಮಗ ತಾತನ ಹತ್ರ ಯುದ್ಧದಲ್ಲಿ ಗೇಲಿ ಮಾಡೋದು, ಇಂತಹ ಸನ್ನಿವೇಶಗಳನ್ನು ಬೇಕು ಬೇಕಾದಂತೆ ತರ್ತಾರೆ. ಮಹಾಭಾರತ ತುಂಬಾ ಗಂಭೀರವಾದ ಕಾವ್ಯ, ಅಲ್ಲಿ ಹಾಸ್ಯಕ್ಕೆ ಅವಕಾಶವೇ ಇಲ್ಲ. ಬದುಕಿನ ಬರ್ಬರ ವಾಸ್ತವದಲ್ಲಿ ಹಾಸ್ಯ ಇರೋಲ್ಲ, ಆದ್ರೆ ಕುಮಾರವ್ಯಾಸ ತರ್ತಾರೆ. ಇದನ್ನ ವ್ಯಾಸರಾಗಲಿ, ಇನ್ನ ಭಾರತ ದೇಶದ ಮಿಕ್ಕ ಭಾಷೆಗಳ ಯಾವ ಕವಿಗಳಾಗಲಿ ಊಹೆನೂ ಮಾಡೋಕ್ಕಾಗಿಲ್ಲ ಅಂತಹದ್ದನ್ನು ತರ್ತಾರೆ. ಹೀಗೆ ಕುಮಾರವ್ಯಾಸ. ಇದರ ಆದ್ಮೇಲೆ ಆಧುನಿಕ ಭಾಷಾ ಸಾಹಿತ್ಯದಲ್ಲಿ ನಮ್ಮ ಆರ್ ನರಸಿಂಹಾಚಾರ್ಯರು ನಗೆಗಡಲು ಅಂತ ಒಂದು ಬರೆದು, ಒನ್ ಆಫ್ ದಿ ಅರ್ಲಿಯೆಸ್ಟ್ ಹ್ಯೂಮರ್ ರೈಟಿಂಗ್, ಸೊಗಸಾಗಿರ್ತಕ್ಕಂಥದ್ದು. ಈ ಗಾಂಪ ಗುರುಗಳು ಅಂತೆಲ್ಲ ಅಂತೀವಲ್ಲ, ಆ ಗಾಂಪ ಗುರುಗಳ ಮೊದಲ ಕಥೆ ಅಲ್ಲಿಯೇ ಕನ್ನಡದಲ್ಲಿ ಬರೋದು. ಆಮೇಲೆ MS ಪುಟ್ಟಣ್ಣ ಅಂತ ಇದ್ರು, ಇವರೆಲ್ಲ ಅವ್ರು ಮಾಡಿದ್ದು ಮಹಾರಾಯದಲ್ಲಾಗ್ಲಿ, ಮುಸುಕು ತೆಗಿಯ ಮಾಯಾಂಗನೆ, ಇದ್ರೊಳಗೆಲ್ಲ ಒಳ್ಳೆ ಹಾಸ್ಯ ಕಾಣಿಸ್ಕೊಳುತ್ತೆ. ಇನ್ನು ಡಿ ವಿ ಜಿ ಅಂತವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಯಥೇಷ್ಟವಾದ ಹಾಸ್ಯ, ಡಿ ವಿ ಜಿ ಅವ್ರ ಬದುಕಲ್ಲೇ ಬೇಕಾದ ಹಾಸ್ಯ ಇತ್ತು, ತುಂಬಾ ಸ್ವಾರಸ್ಯಕಾರಿಯ ಪ್ರಸಂಗ. ಕುವೆಂಪು ಅವ್ರಿಗೆ ಎಷ್ಟು ಒಳ್ಳೆ ಹಾಸ್ಯದ ಪ್ರಜ್ಞೆ ಇತ್ತು, ಬೇಕಾದಂತೆ ಇತ್ತು. ಅವ್ರ ಮಲೆನಾಡಿನ ಚಿತ್ರಗಳಲ್ಲಿ ಒಂದು ಲಲಿತ ಪ್ರಬಂಧ ರಾಮರಾವಣ ಯುದ್ಧ ಅಂತ ಬರುತ್ತೆ, ಅಷ್ಟು ಫಸ್ಟ್ ಕ್ಲಾಸ್ ಆದದ್ದು. ಅವರು ತಮ್ಮ ಭಾಷೆ ಗಾಂಭೀರ್ಯವನ್ನಿಲ್ಲ, ಒಳ್ಳೆ ಹಾಸ್ಯಕ್ಕೆ ಬಳಸ್ಕೊಳ್ತಾರೆ. ಲಲಿತ ಪ್ರಬಂಧಗಳದ್ದು ಒಂದು ಹಾಸ್ಯ ಆದ್ರೆ ಪಾವಿಂ ಆಚಾರ್ಯರು ಹರಟೆ ಎಲ್ಲ ಬರೆದ್ರಲ್ಲ, ಅಸಾಮಾನ್ಯವಾದ ವ್ಯಕ್ತಿ, ಅವರ ಪ್ರಜ್ಞಾಶಾಲಿತ್ವ ತುಂಬಾ ವಿಶೇಷವಾದದ್ದು. ಅರಾಮಿತ್ರ ತುಂಬಾ ಇಷ್ಟವಾದ ಹಾಸ್ಯ ಬರೆದಂತವ್ರು, ಒಳ್ಳೆ ವಿದ್ವಾಂಸರು. ನಾನು ಅವ್ರ ಮನೆ ಹತ್ತಿರದಲ್ಲೇ ಇದ್ದವನು,
ಹಾಗಾಗಿ ನನ್ನ ಅವಧಾನದ ಆರಂಭಿಕ ವರ್ಷಗಳಲ್ಲಂತೂ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ರೆ ಬೇಕಾದಂತೆ ಭಾರತೀಯ ವಿದ್ಯಾಭವನದಲ್ಲಿ ಅವ್ರು ಭಾಷಣ ಮಾಡಿದ್ಮೇಲೆ ಇಬ್ರು ಒಟ್ಟಿಗೆ ಸುಮಾರು ಹೊತ್ತು ನಡ್ಕೊಂಡು ಬರ್ತಾ ಇದ್ವಿ, ರಾತ್ರಿ 11 ಗಂಟೆವರೆಗೂ ಆಗ್ತಾ ಇತ್ತು. ಹೀಗೆಲ್ಲ ಇವ್ರ ಜೊತೆಯಲ್ಲಿ ಹಾಸ್ಯ ಬೆಳೆಯೋದಿಕ್ಕಾಯ್ತು. ಈಚಿನ ವರ್ಷಗಳಲ್ಲಿ ನನಗೆ ನಮ್ಮ ಗಂಗಾವತಿ ಪ್ರಾಣೇಶ್ವರಾಗಲಿ ಮತ್ತೆ ಇವರು ನಮ್ಮ ಕೃಷ್ಣೇಗೌಡರಾಗಲಿ ನನಗೆ ತುಂಬಾ ಇಷ್ಟವಾಗುತ್ತದೆ. ಡುಂಡಿರಾಜ್ ಅವರ ಚುಟುಕುಗಳಂತೂ ನನಗೆ ತುಂಬಾ ಇಷ್ಟವಾಗುತ್ತದೆ. ಅವರ ಹನಿಗವತೆಗಳಲ್ಲಿ ತುಂಬಾ ಸೊಗಸಾದ ಹಾಸ್ಯ ಕಾಣಿಸುತ್ತದೆ. ಈ ತರ ಅನೇಕರಿದ್ದಾರೆ. ನನ್ನ ಗೆಳೆಯರಲ್ಲಿ ನೋಡಿದ್ರೆ ಕನ್ನಡದ ಛಂದೋಬದ್ಧವಾದ ಸಾಹಿತ್ಯದಲ್ಲಿ ಅಸಾಮಾನ್ಯವಾದ ಹಾಸ್ಯ ಕೊಟ್ಟಿರೋದು ಅಂತಂದ್ರೆ ಪ್ರಕಟವಾಗಿಲ್ಲ, ನಮ್ಮ ಗೆಳೆಯರ ಮಧ್ಯದಲ್ಲಿ ಸಾವಿರಾರು ಪತ್ರಿಕೆಗಳು ಬರೆದ ನಮ್ಮ ಕೆ ಬಿ ಎಸ್ ರಾಮಚಂದ್ರ. ತುಂಬಾ ಯುನೀಕ್ ಪರ್ಸ್ಪೆಕ್ಟಿವ್ ಆದದ್ದು. ಇನ್ನು ದಿನಕರ ದೇಸಾಯಿ ರಾಜಕೀಯವಾದ ವಿಡಂಬನೆ ಎಷ್ಟು ಮಾಡಿದ್ದಾರೆ, ಆಧುನಿಕರು ಅವರನ್ನು ಮರೆತು ಬಿಡ್ತಾ ಇದ್ದಾರೆ, ಅದೊಂದು ದುರ್ದೈವ, ತುಂಬಾ ಸೊಗಸಾದದ್ದು. ಮಹಿಳೆಯರ ಪೈಕಿ ನನಗಂತೂ ನಮ್ಮ ಭುವನೇಶ್ವರಿ ಹೆಗಡೆ ಅವರು ಮಂಗಳೂರಿನಲ್ಲಿದ್ದಾರಲ್ಲ, ಅತ್ಯದ್ಭುತವಾದ ಹಾಸ್ಯ ಅದರೊಳಗೆ ನನಗೆ ಉತ್ತರ ಕನ್ನಡ ಮಲೆನಾಡಿನ ಆ ಹಾಸ್ಯ ಚಿತ್ರಣ ಎಂ ಪಿ ಇಂದಿರಾ ಅವರ ಕಾದಂಬರಿಗಳಲ್ಲಿ ಬಹಳ ಒಳ್ಳೆ ಹಾಸ್ಯ ಸಿಗುತ್ತದೆ. ಅವರ ತಗ್ಗಿನಮನೆ ಸೀತೆಯಲ್ಲಿ ಎಂಥ ಒಳ್ಳೆ ಹಾಸ್ಯ ಕಾಣಿಸುತ್ತೆ. ಸದಾನಂದ ತಮ್ಮನವರು ಶ್ರೀ ಸುನಂದಮ್ಮ ತುಂಬಾ ಒಳ್ಳೆ ಹಾಸ್ಯ. ಈಚೆಗೆ ನಮ್ಮ ವಿಮರ್ಶಕರು ಶ್ರೀಮದ್ ಗಾಂಭೀರ್ಯ ಕಳೆದು ಬಿಟ್ಟಿದ್ದಾರೆ. ಬಯ್ಯೋದಿಕ್ಕೆ ಬಾಯಿಗಳು ಬಿಟ್ಕೊಂಡಿರ್ತಾರೆ ಹೊರತು ನಗೋದಿಕ್ ಅಲ್ವೇ ಅಲ್ಲ. ಅಲ್ಲಿರೋದು ಏನಿದ್ರು ಹಲ್ಲು ಕಡಿಯೋದಿಕ್ಕಷ್ಟೇ ಬರ್ತಿರುವೆ, ಹಲ್ಲು ಕಾಣಿಸುವಂತೆ ಪಳ್ಳಂತ ನಗುಕ್ಕಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರದೇ ಇಮ್ಯಾಜಿನರಿ ಕಾನ್ಫ್ಲಿಕ್ಟ್ಸ್ ಸಮಾಜದಲ್ಲಿ ಅವರೇ ಇಮ್ಯಾಜಿನ್ ಮಾಡ್ಕೊಂಡಿರೋ ಯಾವ್ದೋ ಅದು ಇಲ್ಲ. ಇದು ಬ್ರಿಂಗ್ಸ್ ಅಸ್ ಟು ಅನದರ್ ಪಾಯಿಂಟ್. ಒಂದೊಂದ್ ಕಲಾಕೃತಿ ಏನೋ ಹಾಸ್ಯ ಪುಸ್ತಕ ಕವಿತಾರೆ, ಎಲ್ಲಾದ್ರಲ್ಲೂ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಯಾಕೆ ಬೇಕು ಹಾಸ್ಯಕ್ಕೆ? ಅದು ಹಾಸ್ಯಕ್ಕೆ ಯಾಕೆ ಇಂದ ಎಕ್ಸ್ಟ್ರಾ ಬರ್ಡನ್ ಬರ್ಸೋದು? ಶೃಂಗಾರದಲ್ಲಿ ಒಂದು ಮೆಸೇಜ್ ಇಲ್ಲ ಅಂತ ಯಾರು ಕಂಪ್ಲೇಂಟ್ ಮಾಡಲ್ಲ, ಹಾಸ್ಯದಲ್ಲಿ ಮೆಸೇಜ್ ಇಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಕೇಳ್ತೀವಿ. ಯಾಕೆ ಮೆಸೇಜ್ ಸುಮ್ನೆ ನಕ್ಕೂಡ ನಗು ಫಾರ್ ನಗು ಸೇಕ್ ಯಾಕೆ ಇರಲ್ಲ? ಬಿಜಿಯವರ ಹಾಸ್ಯದಲ್ಲಂತೂ ಎಂಥ ಮಾರ್ಮಿಕವಾದ ಸಮಾಜದ ಚಿಕಿತ್ಸೆ ಇತ್ತು. ಉದಾಹರಣೆಗೆ ಅವರ ಪ್ರತಿಯೊಂದು ಕಾದಂಬರಿಯನ್ನು ನಾನು ಓದಿದ್ದೀನಿ, ಪ್ರತಿಯೊಂದು ಕಥಾ ಸಂಕಲನವನ್ನು ಓದಿದ್ದೀನಿ. ನನಗಂತೂ ಎಷ್ಟೋ ಪಂಕ್ತಿ ಪಂಕ್ತಿಗಳು ಪ್ಯಾರಾ ಪ್ಯಾರಾಗಳು ಈಗಲೂ ಜ್ಞಾಪ್ತಾ ಇದೆ. ಅಲ್ಲಿ ಒಂದು ಕಡೆ ಬಿತ್ತಿದ್ದೇ ಬೇವು ಅಂತ ಕಾದಂಬರಿ. ಆ ಕಾದಂಬರಿ ಆರಂಭ ಮಾಡುವಾಗ ಸುಂದರಿಯನ್ನ ಗಂಡನ ಮನೆಯಿಂದ ಹೊರಗೆ ತಂದದ್ದಾಯ್ತು, ರಾಕ್ಷಸಿಯಂತ ಅತ್ತೆ ಇರುವಾಗ ಇನ್ನೇನು ಮಾಡೋದಕ್ಕಾಗುತ್ತೆ, ಕೈಲಾಗದ ಬರ್ಚಪ್ಪನಂತ ಗಂಡ, ಸುಂದರಿ ಬೀದಿಗೆ ಬಂದೇ ಬಿಟ್ಟಳು. ಬೀದಿಗೆ ಬಂದ ಹೆಣ್ಣು ಮಗಳಿಗೆ ತವ್ರ ಮನೆಯಲ್ಲಿ ಗತಿ, ತವ್ರ ಮನೆಯಲ್ಲಿ ತಾಯಿ ಇಲ್ಲವಲ್ಲ, ತಾಯಿ ಇಲ್ಲದ ತವ್ರ ಮನೆ ಹೇಗೆ? ಅಯ್ಯೋ ತಂದೆ ಇಲ್ವೆ, ಹುಲಿ ಹಾಗೆ. ಹೌದು ಹುಲಿ, ಮೊಹರಂ ಹುಲಿ, ಹಿಂದೆ ಹಗ್ಗ ಕಟ್ಟು ನಿಯಂತ್ರಣ ಮಾಡ್ತಾ ಇದ್ವೆ ಮಲತಾಯಿ. ಅಂದ್ರೆ ಮದುವೆಯಾದ ಮಗಳ ಕಷ್ಟವನ್ನ ಕೇಳಲಾಗದಂತೆ ಅಪ್ಪನೇ ಎರಡನೇ ಮಗಳು ಎರಡನೇ ಮದುವೆ ಮಾಡ್ಕೊಂಡು ಕೂತಿದ್ದಾನೆ. ಈ ಮಾರ್ಮಿಕ ಹೆಂಗೆ ಎಷ್ಟು ಬರುತ್ತದೆ. ಗಂಗಾ ಕ್ಷೀರ ಕೇಂದ್ರ ಅಂತ ಇತ್ತು ಸ್ವಾಮಿ ನಮ್ಮದು, ಅದು ಕೊನೆಗೆ ಕೆಲವು ದಿವಸ ಗಂಗಾ ಕೇಂದ್ರ ಆಗ್ಬಿಡ್ತಾ ಇತ್ತು ಅಂತ. ಹಾಲಿಗೆ ಏನು ಅನ್ನೋದು ಕಾದಂಬರಿ ಹೆಸರೇ ನೋಡಿ, ದೇವನ್ನೇ ಬಿತ್ತಿದ್ರೆ ಮಾವು ಹೇಗೆ? ಇನ್ನೊಂದು ಕಡೆ ಆರಿದ ಚಹಾ ಅಂತಕ್ಕಂತ ಒಂದು ಕಾದಂಬರಿಯಲ್ಲಿ ಅವಳ ಮೂಗು ದೇವರಿದ್ದಂತೆ, ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಈ ಶಾಸ್ತ್ರದ ಕನ್ನಡವನ್ನು ಹಾಕೊಂಡಿದ್ರಿಂದ ಮೂಗು ಅದರ ಮೇಲೆ ನಿಂತಿರುವ ಕಾರಣ ಇರಬೇಕು ಅಂತ ಅನುಮಾನ ಮಾಡುವಂತೆ ಇತ್ತು. ವಿರೋಧಗಳು ಮಾಡ್ತಾರೆ. ಅದು ಯಾವ್ದು ಸರಸ್ವತಿ ಸಮಾರದಲ್ಲಿ ಯಾವ್ದೋ ಅಂತ ಜ್ಞಾಪಿಸ್ಕೋತಾರೆ. ಬಾಳ ಬಾಳ ಅತ್ತ ಅತ್ತೇ ಅತ್ತ, ಅವನ ಬಾಯನ್ನು ತಾಯಿ ಕೊನೆಗೂ ಮುಚ್ಚಿದ್ರು. ಎರಡು ಕಿಟಕು ಕೊಬ್ಬರಿ, ಒಂದು ಸೇರು ಕಡಲೆ ಹುರಿಗಡಲೆ, ಎರಡು ಬೆಲ್ಲದ ಹಚ್ಚು, ಇದರಿಂದ ಮುಗಿಸಿದ್ರು. ಇದೆಲ್ಲ ಗಂಡ ಕಾಣಿಸ್ಲೇ ಇಲ್ವಲ್ಲ, ಊಟದಲ್ಲೇ ಕೂತಿದ್ದಲ್ಲ ಆ ಬಾಗದ ಪಕ್ಕದಲ್ಲಿ. ಓ ಹೌದೇ, ಅನ್ನದ ರಾಶಿ ಹಿಂದೆ ಅವನ ಮುಖ ಕಾಣಿಸ್ಲಿಲ್ಲ. ಈ ರೀತಿಯಾದ ವಿಡಂಬನೆ ಜೊತೆಗೆ ಸಾಮಾಜಿಕವಾದದ್ದು, ಆ ಬಾಳ ನಿಯತ್ತಿನ ಮನುಷ್ಯ ಹೇಳಿದ್ದನ್ನು ಮಾಡೇ ಮಾಡ್ತಾನೆ, ಹೆಂಡತಿಯನ್ನ ಕುತ್ತಿಗೆ ಕಿಂಚಿ ಬಾವಿ ತಳ್ಳುತ್ತಾನೆ ಅಂತ ಕಾದಂಬರಿ ಕೊನೆಗೆ ಬರ್ತಾನೆ. ಸರಸ್ವತಿ ಸಂಹಾರ, ಅದರ ಮುಂದಿನ ಪಾಠ ಅವ್ರು ಬರೀತಾರೆ ಲಕ್ಷ್ಮೀ ಪೂಜೆ. ಸರಸ್ವತಿ ಸಂಹಾರ ಆದ್ಮೇಲೆ ಲಕ್ಷ್ಮೀ ಪೂಜೆನೇ ಅಲ್ವಾ ಆಗಬೇಕಾಗಿದ್ದು? ಹೀಗೆಲ್ಲ ತುಂಬಾ ಚಿಕಿತ್ಸಕವಾಗಿ ಬರೆದಿದ್ದೆ. ಇಂತ ನಮ್ಮ ಗಂಭೀರ ಲೇಖಕರು ಭೈರಪ್ಪನವರ ಕಾದಂಬರಿಗಳಲ್ಲಿ ಬೇಕಾದಷ್ಟು ಹಾಸ್ಯ ಕಾಣಿಸುತ್ತದೆ. ಅವರು ಮಾತಾಡುವಾಗ್ಲೂ ಸೀರಿಯಸ್ ಆಗಿರ್ತಾರಲ್ಲ, ಹೇಗೆ ಅಂತ. ಈ ಕಾರ್ಟೂನ್ನಲ್ಲಿ ಬೇಲಗಿರಿ ಗೌಡರು ಹೇಳ್ತಾರಲ್ಲ, ನನ್ನ ಸ್ಕೂಲ್ನಲ್ಲಿ ಮೇಷ್ಟ್ರು ಗರುಡ ಅಂತ ಹೇಳುವಂತಿದ್ರು, ನನಗಾಗದೆ ಗರುಡ ಅಂತಿದ್ದೆ. ಅವನು ಆ ಜೋಯಿಸ ಗರುಡ ಅಂತ ಹೇಳ್ದ,
ಈಗ ಅವನೇನು ಗಂಟೆ ಬಾರಿಸ್ಕೊಂಡು ಗರುಡ ಕಂಬದ ಮುಂದೆ ನಿಂತಿದ್ದಾನೆ, ನನಗೆ ಈಗ ಗರುಡ ಬಿಟ್ಟು ಗರುಡ ಅಂತ ಹೇಳಕ್ಕು ಬರುತ್ತೆ, BA BL ಪಾಸ್ ಮಾಡಿ ಮಿನಿಸ್ಟರ್ ನಾನು ಆಗಿದ್ದೀನಿ. ಇಲ್ಲಿ ಒಂದು ಸಾಮಾಜಿಕವಾದ ಮತ್ತೆ ಅದು ಅವರು ಗರುಡ ಯಾಕೆ ತಪ್ಪಾಗ್ಬೇಕು, ಗರುಡನೇ ಯಾಕೆ ಸರಿಯಾಗ್ಬೇಕು, ಹೇಗೂ ಆಗ್ಬಹುದು. ಈ ತರದ್ದೆಲ್ಲ ವಿಪರೀತ ವ್ಯಾಖ್ಯಾನ ಭಾಷೆ ಬಗ್ಗೆ ಬರ್ತಾ ಇರೋದನ್ನ ಅವ್ರು ಇವೆಲ್ಲದಕ್ಕೂ ಮುಂಚೆನೆ ಹೇಳಿದ್ರು, ಅಲ್ಲಿ ಕಾಣಿಸ್ತಾರೆ, ಅದು ಬೇರೆ ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಅಲ್ಲಿ ಬೆಟ್ಟಯ್ಯ ಅಂತ ಗಾಂಧಿವಾದಿ ದಲಿತರು ಬರ್ತಾರೆ, ಬಹಳ ಒಳ್ಳೆ ಮನುಷ್ಯ ಪಾಪ. ಈ ಜೋಯಿಸನು ತಮ್ಮ ಮಗಳು ಸತ್ಯಭಾಮೆ ಒಕ್ಕಲಿಗರನ್ನು ಮದುವೆ ಆಗ್ತಾಳೆ ಅಂತ ಗೊತ್ತಾಗಿ ರಪರಪ ಚಪ್ಪಲಿಯಲ್ಲಿ ಹೊಡಿತಾರೆ. ಆಗ ಬ್ಯಾಡಿ ಬ್ಯಾಡಿ ದೇವರು ಬ್ಯಾಡಿ ಒಡಿ ಬ್ಯಾಡಿ ಮಹಾತ್ಮರು ಏಳುವರೇ ಅಹಿಂಸೆ ಅಹಿಂಸೆ ಅಂತ ಹೇಳಿ ಬೆಟ್ಟಯ್ಯ ಬರ್ತಾನೆ. ಕಂಡಿದ್ದೇನಯ್ಯ ನಿಮ್ ಮಹಾತ್ಮನನ್ನ, ಹಸಿ ನೆಲಗಡ್ಲೆ ಮತ್ತೆ ಮೇಕೆ ಆಗ ಕುಡಿದು ಪಿತ್ತ ನೆತ್ತಿಗೇರಿ ಅವನು ಏನೇನೋ ಅಂತಾನೆ. ಮಾತ್ರದ ಬಾಯಲ್ಲಿ ಗಾಂಧಿಗಳಿಗೆ ಮಾಡಿಸಿದ ಈ ವಿಮರ್ಶೆ ಇದೆಯಲ್ಲ, ಇದಕ್ಕೆ ಎಷ್ಟೋ ಗಂಭೀರವಾದ ಆಯಾಮಗಳಿವೆ. ಇಂತಹ ಹಾಸ್ಯ ಎಷ್ಟೋ ಕಡೆ ಬರುತ್ತೆ. ಅದು ಇದು ಸಂಸ್ಕೃತ ಸಂಹಾರದಲ್ಲಿ ಅನ್ಸುತ್ತೆ, ಏನೋ ಯಾರೋ ಬರ್ತಾ ಈ ರಾಜಕೀಯ ವಿಡಂಬನೆ ಮೆತ್ತಗ ಒಂದ್ ಲೈನ್ ತುರುಕ್ ಬಿಡ್ತಾರೆ ಬೀಚ್ ಏನಕ್ಕೆ. ಯಾರು ಬರ್ತಾರೆ ಏನೋ ಏನಾಯ್ತು ನಮ್ ಮನೆಗೆ ಒಂದ್ ನೈತಿಕ ಪತನ ಆಗ್ಬಿಟ್ಟಿದೆ ಅಂತಾರೆ. ಏನಾಯ್ತು ಅಂದ್ರೆ ಈಗ ಮೊದ್ಲು ಸೂಳೆ ಮನೆ ಆಗಿತ್ತು, ಈಗ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ ಅಂತಾರೆ. ಆತರ ನೈತಿಕ ಪತನ ಆಗಿದೆ ಮನೆಗೆ ಅಂತ. ಅಲ್ಲಿ ಬಾಳ ಅವನು ತನ್ನ ಅಕ್ಕನ ಮಗ ಸರಸ್ವತಿಯನ್ನು ಮದ್ವೆ ಆಗ್ತಾನೆ, ಒತ್ತಾಯದಿಂದ ಆಗಿರುವಂತದ್ದು ಮದ್ವೆ, ಹಾಳು ಮಾಡೋದಕ್ಕೆ. ಆಗ ಪ್ರಸ್ತುತ ಕೋಣೆಯಲ್ಲಿ ಬಾಳನ ತಾಯಿ ಬೇಕಾದಷ್ಟು ಅಲಂಕಾರ ಮಾಡಿರ್ತಾರೆ, ಯಾರೋ ಮಾತಾಡ್ಕೋತಾರೆ, ಎಲ್ಲಾ ಚೆನ್ನಾಗಿದೆ, ಬೇಕಾದಷ್ಟು ಪಟಗಳು ಹಾಕಿದ್ದಾರೆ, ನರಕದ ಪಟ ಯಾಕೆ ಹಾಕದ್ದು, ಅವಳು ಬದುಕೇ ನರಕ ಆಗುತ್ತೆ. ಅಂದ್ರೆ ಗಂಡ ಹೆಂಡಿನ ಪ್ರಣಯದ ಎಡೆಯಲ್ಲಿ ನರಕದ ಚಿತ್ರ, ಈ ಕಾಲದವ್ರು ಗೊತ್ತಾಗೋಲ್ಲ. ನಾನ್ ಚಿಕ್ಕ ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ ಹಳೆ ಕಾಲದಲ್ಲಿ ನರಕದಲ್ಲಿ ಏನೇನ್ ಶಿಕ್ಷೆ ಕೊಡ್ತಾರೆ ಅಂತಕ್ಕಂತ ಫೋಟೋ ಚಿತ್ರಗಳು, ಘೋರವಾದಂತ ಚಿತ್ರಗಳು. ಪಕ್ಷಿಗಳಿಗೆ ತೊಂದರೆ ಕೊಟ್ರೆ ಆ ಪಕ್ಷಿಗಳ ಬಿಟ್ಟು ಕಣ್ಣು ಕಿವಿ ಮೂಗನ್ನ ಕಿತ್ತು ತಿನ್ನತ್ತೆ. ಈಗೆಲ್ಲ ಬೇರೆ ಬೇರೆ ಉಂಟು, ಗಿಡ ಮರಗಳನ್ನ ಕತ್ತರಿಸಿದ್ರೆ ಕೈ ಕಾಲುಗಳನ್ನು ಕತ್ತರಿಸ್ತಾರೆ, ಈಗೆಲ್ಲ ಊಟ ನಾಲಿಗೆ ಕುಡಿತಾರೆ ಈ ತರದ್ದು. ಅಂದ್ರೆ ಆ ಮುಂದಿನ ಬದುಕೇನಾಗುತ್ತೆ ಅಂತ ತೋರಿಸುವಂತೆ ಈ ಒಂದು ಮಾರ್ಮಿಕವಾದ ಹಾಸ್ತಿಕೆ ಹಾಸ್ತಿಕೆ ಒಳ್ಳೆ ಆಯಾಮ ಇದೆ. ಈಗ ಬರಹದಲ್ಲ ಆಯ್ತು, ಈಗ ಮಾತಾಡೋ ನೀವು ಆರಾಮಿತ್ರ ಅವ್ರು ಹೇಳಿದ್ರಿ, ಆಮೇಲೆ ಕೃಷ್ಣೇಗೌಡರು, ಸೊ ಈ ಸ್ಟ್ಯಾಂಡ್ ಅಪ್ ಕಾಮಿಡಿ ಲಾಸ್ಟ್ ಇಷ್ಟು ವರ್ಷದಲ್ಲಿ ದೊಡ್ಡದಾಗ್ಬಿಟ್ಟಿದೆ. ಸೊ ಕನ್ನಡದಲ್ಲಿ ನೀವು ಪೀಪಲ್ ಟು ವಾಚ್ ಇಟ್ ಅಥವಾ ಪೀಪಲ್ ಟು ಹಿಯರ್ ಅಂತ ಯಾರನ್ನ ರೆಕಮೆಂಡ್ ಮಾಡ್ತೀರಿ ನೀವು? ಕೃಷ್ಣೇಗೌಡ ಇರ್ಬೋದು. ಇಲ್ಲ, ಸ್ಟ್ಯಾಂಡ್ ಅಪ್ ಕಾಮಿಡಿ ಕನ್ನಡದಲ್ಲಿ ಹೇಗೆ ಬೆಳೆದಿದೆ ಅಂತ ಗೊತ್ತಿಲ್ಲ. ಈ ತರ ಭಾಷಣಕಾರರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇಂಟರ್ನೆಟ್ ಗೆ ಅಂತ ಹತ್ತಿರದಲ್ಲಿಲ್ಲ, ಟ್ವಿಟರ್ ಆಗ್ಲಿ ಬೇಡ ಬಿಡಿ ಇದ್ರೊಳಗಾಗ್ಲಿ ಎಲ್ಲೂ ಇಲ್ಲ, ಆ ಜಗಳಗಳೊಳಗೆ ಸೇರ್ಕೊಳ್ಳೋದೇ ಇಲ್ಲ. ನಾನು ಅನೇಕರು ಇದ್ದಾರೆ, ಈಗ ನಾನು ಹೇಳಿದ್ನಲ್ಲ ಕೃಷ್ಣೇಗೌಡರು ಉತ್ತರ ಗುಂಡೂರಾಗಿರ್ತಾರೆ, ಇನ್ನು ಅನೇಕರಿದ್ದಾರೆ. ಆದ್ರೆ ನಾನು ಹೆಚ್ಚಾಗಿ ಇಷ್ಟಪಡ್ತಕ್ಕಂಥದ್ದು ವಿದಗ್ಧ ಹಾಸ್ಯವನ್ನ ಅರಾ ಮಿತ್ರ ಅವರಂತವ್ರು, ಅಂದ್ರೆ ವಿದ್ವಾಂಸರಾಗಿ ಮಾಡಿದ ಹಾಸ್ಯ ಇರುತ್ತಲ್ಲ, ಅದರೊಳಗೆ ಅಷ್ಟು ಓದಿನ ಹಿನ್ನೆಲೆ ಇರುತ್ತದೆ, ಜೀವನಾನುಭವದ ಹಿನ್ನೆಲೆ ಇರುತ್ತದೆ. ಹಾಗಲ್ಲದೆ ಒಂದ್ 10-20 ಜೋಕ್ಗಳನ್ನು ತಂದು ಬಲವಂತವಾಗಿ ಹೊಸ್ತು ಮಾಡಿದಾಗ ಅದೇ ಹಾಸ್ಯ ಅನ್ನೋದು ಇಟ್ಟಿಗೆ ತಂದು ಜೋಡಿಸೋ ತರದ್ದಲ್ಲ, ಹತ್ತಿ ಬೆಳೆಯುವ ಮರದ ತರ. ನಮ್ಮ ಇಂಡಿಯನ್ ರೋಪ್ ಟ್ರಿಕ್ ಅಂತಾರಲ್ಲ ಮ್ಯಾಜಿಕ್ ನಲ್ಲಿ, ಅದ್ರೊಳಗೆ ಒಂದು ಮಾವಿನ ಓಟೆ ನೆಡ್ತಾನೆ, ಇದ್ದಕ್ಕಿದ್ದಂಗೆ ಆ ನೆಟ್ಟ ಓಟೆ ತಕ್ಷಣವೇ ಚಿಗುತ್ತು, ಚಿಗರಿ ಮೊಳತು ಬೆಳೆದು ಮರ ಆಗುತ್ತೆ, ಆ ಮರದ ಮೇಲೆ ಹತ್ಕೊಂಡು ಹೋಗ್ತಾನೆ. ಆ ರೀತಿಯಲ್ಲಿ ಹಾಸ್ಯ ಹಾಗೆ ಹೆಮ್ಮರದಂತೆ ಅಲ್ಲಿಂದಲ್ಲಿಗೆ ಬೆಳಿಬೇಕು, ಇಟ್ಟಿಗೆ ತಂದು ಜೋಡಿಸುವ ತರದ್ದಲ್ಲ ಅಂತ ನನಗೆ ಅನ್ಸುತ್ತೆ. ನನ್ನ ಸ್ನೇಹಿತ ಸುದೀಪ್ ಕೃಷ್ಣಸ್ವಾಮಿ ಅಂತ ಅದ್ಭುತವಾದ ಪ್ರತಿಭಾಶಾಲಿ, ಕನ್ನಡ ಇಂಗ್ಲಿಶು ಸಂಗೀತ ಹಂಗೆ ತುಂಬಾ ದೊಡ್ಡ ಕ್ರಾಸ್ ಸೆಕ್ಷನ್ ಬೋತ್ ಡೆಪ್ತ್ ಅಂಡ್ ವಿಡ್ತ್. ಆತ ಬಹಳ ಒಳ್ಳೆ ವಿನೋದ, ಅದರೊಳಗೂ ವರ್ಬಲ್ ಪ್ಲೇ ಅದಂತೂ ಎಷ್ಟು ಅಸಾಮಾನ್ಯ ಅಂತಂದ್ರೆ, ಈಗ ನೋಡಿ ಶಾಲಿ ವಾಹನ ಶಕೆ ಅಂತ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ಚಮತ್ಕಾರ ಮಾಡೋಕ್ ಸಾಧ್ಯವ? ಅಥ ಒಂದು ಸ್ಕೂಲ್ ಬಸ್ಸು ತುಂಬಾ ಶಕೆಯಾಗಿ ಒದ್ದಾಡ್ಕೊಂಡು ಬರ್ತಾ ಇದ್ದಾಗ ಶಾಲಿ ವಾಹನದ ಶಕೆ, ಶಾಲಿ ವಾಹನ ಶಕೆ ಅಂತ ಉತ್ತರ ಕನ್ನಡದ ಭಾಷೆನಲ್ಲಿ ಶಾಲಿ ವಾಹನ. ನನ್ನ ಶತಾವಧಾನ ಆದಾಗ 3 ದಿವಸ, ಮೊದಲನೇ ದಿವಸ ಒಂದೊಂದು ಸಾಲು ಹೇಳಿದ್ದೆ ಫಸ್ಟ್ ಸೆಷನ್ ನಲ್ಲಿ, ಆಗ ಬೇಗ ಬೇಗ ಪದ್ಯ ಹೇಳ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮತ್ತೊಬ್ಬ ಗೆಳೆಯ ಡಾಕ್ಟರ್ ಪ್ರಸಾದ್ ಬಾಪಟ್ ಸುಧೀರ್ ಕೃಷ್ಣಸ್ವಾಮಿಗೆ, ನೋಡಿ ಸಾರ್ ಧಾರೆ ಹೇಗಿದೆ ಅಂದ್ರೆ, ಹ್ಞೂ ಹೌದು ಧಾರೆನೇ ಹೀಗಿದ್ರೆ ರಿಸೆಪ್ಷನ್ ಹೇಗಿರಬೇಕು?
ಧಾರಾಕಾರವಾಗಿ ಪದ್ಯ ಬರ್ತಿದೆ ಅಂತ ಆದ್ರೆ ಮದುವೆಗೆ ಧಾರೆ ಅಂತಾರೆ. ರಿಸೆಪ್ಷನ್ ಅನ್ನೋದಿಕ್ ನೋಡಿ, ಮದುವೆ ಆದ್ರೆ ಆರತೆ ಅಕ್ಷತೆ ಆರತೆ ಅಕ್ಷತೆ, ಮತ್ತೆ ರಿಸೆಪ್ಷನ್ ಬೆಚ್ಚಿಗೆ ಅಪ್ಲಾಸ್ ಅಂತ, ಇಷ್ಟೆಲ್ಲ ರೀತಿಯಲ್ಲಿ ಇದು ಸ್ಪಾಂಟೇನಿಯಸ್, ಇದೆಲ್ಲ ಪ್ಲಾನ್ ಅಲ್ಲ. ಕರೆಕ್ಟ್, ತುಂಬಾ ವಿಶೇಷವಾದದ್ದು. ಅವರು ಸುನೀಲ್ ಅವರೇ ಅವಧಾನದಲ್ಲಿ ತುಂಬಾ ಚೆನ್ನಾಗಿರ್ತಾವ, ಅವ್ರು ಅವ್ರ ಇದ್ರೆ ಅವತ್ರ ಕಳೆ ಕಟ್ಟುತ್ತೆ. ನನ್ನ ಮತ್ತೊಬ್ಬ ಪ್ರಕಾಶ್ ಪಂಡಿತ್, ನನಗಂತೂ ಅಪ್ರಸ್ತುತ ಪ್ರಸಂಗದಲ್ಲಿ ಅತ್ಯುತ್ತಮವಾದ ಅಪ್ರಸ್ತುತ ಪ್ರಸಂಗಿಗಳು ಅಂತ ಅನ್ಸಿರೋದು ಇಬ್ರು, ಒಬ್ಬತ ಸೂರ್ಯ ಪ್ರಕಾಶ್ ಪಂಡಿತ್, ಮತ್ತೊಬ್ಬತ ನನ್ನ ಇನ್ನೊಬ್ಬ ಗೆಳೆಯ ಸೋಮಶೇಖರ್ ಶರ್ಮಾ. ಇವರು ವರ್ಡ್ ಪ್ಲೇಗಿಂತ ಹೆಚ್ಚಾಗಿ ಹ್ಯೂಮರ್ ಅನ್ನ ಅಲ್ಲಿಂದಲ್ಲಿಗೆ ಜನರೇಟ್ ಮಾಡ್ತಾರೆ, ಅದು ಟೋನಾಲಿಟಿಯಿಂದ ಟೈಮಿಂಗ್ ಇಂದ ಮಾಡ್ತಾರೆ, ಅದು ತುಂಬಾ ವಿಶೇಷವಾದದ್ದು ಅಂತ ಅನ್ಸುತ್ತೆ. ಸೂರ್ಯ ಪ್ರಕಾಶ್ ಅಂತೂ ಆ ಟೋನಾಲಿಟಿ ಅಂಡ್ ಟೈಮಿಂಗ್ ಬಹಳ ಅದ್ಭುತವಾದದ್ದು. ಮತ್ತೆ ನಮ್ಮ ಸೋಮಶೇಖರ್ ಶರ್ಮಾನು ಅಷ್ಟೇ, ಆ ಪ್ರಶ್ನೆಯನ್ನೇ ಒಂದು ಸ್ವಾಗತ ಅನ್ನುವಂತೆ ಕೇಳೋದು, ಆ ಸೇಡಿಟಾಸ್ ಅನ್ನುವಂತೆ ಮಾಡೋದು, ಅಂದ್ರೆ ಪ್ರೇಕ್ಷಕರ ಜೊತೆ ಏನೋ ಮಾತಾಡಿಕೊಂಡು ಮಧ್ಯದಲ್ಲಿ ಅವಧಾನಿಗೆ ಕಾಣಿಸ್ಕೊಡೋ ತರತ್ತು, ಹೀಗೆ ಅದನ್ನ ಒಂದು ಪರ್ಫಾರ್ಮೆನ್ಸ್ ತರ ಮಾಡೋದಿದೆಯಲ್ಲ, ಅದು ವಿಶೇಷವಾಗಿರುತ್ತೆ. ಅವ್ರ ಪ್ರತಿಭಾ ಪ್ರದರ್ಶನಕ್ಕಿಂತ ಹೋಲ್ ಥಿಂಗ್ ಹೆಂಗ್ ಚೆನ್ನಾಗಿ ಬರುತ್ತೇನೋ ಒಂದು ಪ್ರಜ್ಞೆ ಇರ್ಬೇಕು ಅವ್ರಿಗೆ, ಅದಿದೆ ಅವ್ರಿಗೆ. ಅದೇ ಅವಾಗ್ಲೇ ಅದನ್ನ ಮಾತಾಡಿದ್ದಲ್ಲ, ಅಂದ್ರೆ ಸಂಸ್ಕೃತದಲ್ಲಿ ಹಾಸ್ಯದ ಬಗ್ಗೆ ಗಣೇಶ್ವರ ಆಗ್ಲೇ ಹೇಳಿದ್ರು. ಸೊ ಸಂಸ್ಕೃತದಲ್ಲಿ ಈಗೇನ ಎಷ್ಟೊಂದ್ ಜನಕ್ಕೆ ಮಿಸ್ಕನ್ಸೆಪ್ಷನ್ ಸಂಸ್ಕೃತದಲ್ಲಿ ಹಾಸ್ಯ ಇಲ್ಲ ಅನ್ನೋದು, ಅದ್ರ ಬಗ್ಗೆ ಗಣೇಶ್ ಆಗ್ಲೇ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ರಲ್ಲ ಸಂಸ್ಕೃತದ ಕಾವ್ಯ. ನಮ್ಮಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಹಾಸ್ಯ ಬಂದು ಲೇಖಕರ ಮನೋಧರ್ಮವನ್ನ ಅವಲಂಬಿಸಿರ್ತಕ್ಕಂಥದ್ದು. ಈಗ 1000 ವರ್ಷಗಳ ಹಿಂದೆ ಇದ್ದಂತ ಮಹಾಮಹೇಶ್ವರ ಬಹುಶಾಸ್ತ್ರ ಕೋವಿದ ಸರ್ವತಂತ್ರ ಸ್ವತಂತ್ರ ಕಾಶ್ಮೀರದ ಅಭಿನವ ಗುಪ್ತ ಎಂತ ಸೆನ್ಸ್ ಆಫ್ ಹ್ಯೂಮರ್ ಅಂತಂದ್ರೆ, ಆತ ಒಂದ್ ಕಡೆ ಧ್ವನ್ಯಾಲೋಕ ಲೋಚನದಲ್ಲಿ ತನ್ನ ವ್ಯಾಖ್ಯಾನ ಗ್ರಂಥ ಧ್ವನ್ಯಾಲೋಕ ಅನ್ನುವ ಆನಂದವರ್ಧನ ಕೃತಿಗೆ ಪಡೆದಂತ ವ್ಯಾಖ್ಯಾನ, ಅಲ್ಲಿ ಅವನು ಹೇಳ್ತಾನೆ ತನ್ನ ಪೂರ್ವಿಕರೇ ಒಬ್ಬರು ಧ್ವನ್ಯಾಲೋಕಕ್ಕೆ ವ್ಯಾಖ್ಯಾನ ಪಡೆದಿದ್ರು, ಅದು ತಪ್ಪಾಗ್ಬಿಡ್ತು, ಅದು ಆ ಮೂಲದ ತತ್ವವನ್ನೇ ವಿರೋಧ ಮಾಡುವಂತೆ ವ್ಯಾಖ್ಯಾನ ಆಗ್ಬಿಡ್ತು. ದೇವಂ ವಿಕ್ರಿಯ ಅಕ್ರೋತ್ಸವ ಮಕಾಶಿ, ಅವನು ದೇವರ ವಿಗ್ರಹವನ್ನು ಮಾರ್ಬಿಟ್ಟು ರಥೋತ್ಸವ ಮಾಡ್ದ ಅಂತ ಕೇಳಿ ಬಂದ. ಆಮೇಲೆ ಪೂರ್ವವಂಶಿ ಸಹ ವಿವಾದ, ಪೂರ್ವವಂಶಿ ಇರು ನಮ್ಮ ಹಿಂದಿನವರ ಜೊತೆಗೆ ನಾವು ವಿವಾದ ಮಾಡೋದು ಬೇಡ, ನಮ್ಮ ಮನಸ್ಸಂತವರೇನೆ ಅಂತ ತಮಾಷೆ ಮಾಡ್ಕೊಟ್ಟಾರೆ. ಇನ್ನೊಂದ್ ಕಡೆ ಭಟ್ಟ ನಾಯಕ ಅಂತ ಜೊತೆ ತಕರಾರು ಮಾಡ್ತಾ ಕೇಳ್ತಾನೆ, ಅಯ್ಯೋ ಈ ತರದ್ದೆಲ್ಲ ಯುಕ್ತಿಗಳನ್ನ ನೀವು ಮೀಮಾಂಸ ಶಾಸ್ತ್ರದಲ್ಲಿ ಮಾಡಬಹುದು, ಕಾವ್ಯಶಾಸ್ತ್ರದಲ್ಲಿ ಆಗುವಂತದ್ದಲ್ಲ. ಪಶಿತ ಪಶಿತ ಅನುವಾಕಾತ ಬುದ್ಧೇ ವಾದ ಕೌಶಲ, ಅನುವಾಕ ಅಂದ್ರೆ ವೇದದ ಒಂದು ಭಾಗ, ಈ ವೇದವನ್ನು ಓದಿ ಓದಿ ಗೊಡ್ಡಾಗಿರೋರ ವಾದ ಕೌಶಲ ನೋಡಿ, ಅಭಿನವ ಗುಪ್ತನೇ ದೊಡ್ಡ ವೇದ ವಿದ್ವಾಂಸ, ಆದ್ರೆ ಅವನು ಏನು ಮಾಡೋದಕ್ಕೆ ಏನು ಸಂಕೋಚ ಕೊಡೋದಿಲ್ಲ. ಈ ತರದ್ದು ಸಾಹಿತ್ಯ ಶಾಸ್ತ್ರದಲ್ಲಿ ಕಾಣಿಸ್ಕೊಳ್ಳುತ್ತದೆ, ಬೇರೆ ಬೇರೆ ಶಾಸ್ತ್ರಗಳಲ್ಲೂ ಕಾಣಿಸ್ಕೊಳ್ಳುತ್ತದೆ. ನಾನಂತೂ ಅಲಂಕಾರ ಶಾಸ್ತ್ರದಲ್ಲಿ ಹಾಸ್ಯ ಅಂತ ಒಂದು ಲೇಖನ ಬರೆದಿದ್ದೆ. ಮತ್ತೆ ಸಂಸ್ಕೃತದಲ್ಲಿ ನ್ಯಾಯಗಳು ಅಂತ ಇವೆ, ಲೌಕಿಕ ನ್ಯಾಯಗಳು ಮ್ಯಾಕ್ಸಿಯಮ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ, ಗಾದೆ ಮಾತಿನಂತೆ, ಅದರೊಳಗೆ ತುಂಬಾ ಸ್ವಾರಸ್ಯಕಾರಿಯಾದ ಹಾಸ್ಯ ತೋರುತ್ತದೆ. ಒಂದು ಉದಾಹರಣೆಗೆ ಹೇಳಬೇಕು ಅಂದ್ರೆ, ನಮ್ಮಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಅಂತಂದ್ರು, ಸಂಸ್ಕೃತದಲ್ಲಿ ದೆಹಲಿ ದೀಪ ನ್ಯಾಯ, ದೆಹಲಿ ಅಂದ್ರೆ ಹೊಸಲು, ಹೊಸಲು ಮೇಲೆ ದೀಪ ಇಟ್ಟು ಎರಡೂ ಕಡೆನೂ ಬರುತ್ತೆ. ಈ ತರಹ ಅಲ್ಲಿಂದ ಮೊದಲುಗೊಂಡು ವಧು ಪಾಶಮಾಪನ ನ್ಯಾಯ ಅಂತ ಒಂದು, ಒಬ್ಬರಿಗೆ ತಾನು ದಾನಿ ಅಂತ ಅನ್ಸ್ಕೊಳ್ಬೇಕು ಅಂತ ಆಸೆ, ದುಡ್ಡು ಖರ್ಚು ಮಾಡಕ್ ಇಷ್ಟ ಇಲ್ಲ, ಮನೆಗೆ ಬಂದು ಭಿಕ್ಷುಕರಿಗೆಲ್ಲ ದಾನ ಮಾಡ್ತೀನಿ ಅಂತ. ಆತನಿಗೆ ಮನೆಗೆ ಹೊಸದಾಗಿ ಬಂದ ಸೊಸೆ ಇದ್ರು, ಆ ಕಾಲದಲ್ಲಿ ಬಾಲ್ಯ ವಿವಾಹ, ಚಿಕ್ಕ ಹುಡುಗಿ ಬಂದಿದ್ರು, ಅವಳ ಕೈಯಲ್ಲಿ ಕಾಳನ್ನ ಹಾಕಿಸ್ತಾ ಇದ್ರು, ಚಿಕ್ಕ ಹಿಡಿ ಕಾಳ ಹಾಕ್ತಾ ಇದ್ರು, ಬೇಕಾದಷ್ಟು ಜನಕ್ಕೆ ಹಾಕೋದಕ್ಕಾಗ್ತಾ ಇತ್ತು, ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಆದ್ರೆ ಏನಾಯ್ತು, ಆ ಹುಡುಗಿ ನೋಡಕ್ ತುಂಬಾ ಚೆನ್ನಾಗಿದ್ದಾಳೆ ಅಂತ ತರುಣರಾದ ಭಿಕ್ಷುಕರು ತುಂಬಾ ಜನ ಬಂದ್ಬಿಟ್ರು, ಖರ್ಚಾಗೋಕ್ ಶುರುವಾಗ್ಬಿಟ್ಟು ಜಾಣ ಮಾಡಿಕೊಂಡು ಅದು ನಮಗೆ ರಿಬೌಂಡ್ ಆದಾಗ ಈ ತರದ ನ್ಯಾಯ. ಮತ್ತೆ ಟೋಲ್ ಸುಂಕದ ಕಟ್ಟೆ, ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೋಗಿ ರಾತ್ರಿಯಲ್ಲೂ ಅಡ್ಡದಾರಿಯಿಂದ ಊರೊಳಗೆ ಬರೋಣ ಅಂತ ನೋಡಿದ್ರೆ ಕಾಡಲ್ಲಿ ದಾರಿ ತಪ್ಪಿತ್ತು, ಬೆಳಗಾವಿ ಹೇಳೋಷ್ಟಕ್ಕೆ ಟೋಲ್ ಗೇಟ್ಗೆ ಬಂದು ನಿಂತ್ಕೊಂಡಂತೆ. ಪ್ರಭಾತ ಆಯಿತು ಅಂತ ಒಳ್ಳೊಳ್ಳೆ ಗಾದೆಯಲ್ಲಿ ಅಷ್ಟು ಸ್ವಾರಸ್ಯಕಾರಿಯಾದಂತ ಹಾಸ್ಯವನ್ನು ಹೊಂದಿರುವುದು ತಪ್ಪೆಲ್ಲ ಉಂಟು. ಅದು ಕನ್ನಡ ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ ಇದೆ, ಬೇಕಾದಂತೆ ಇದೆಯಲ್ಲ.
ನನ್ನ ಸ್ನೇಹಿತರು ದೊಡ್ಡ ಸಂಸ್ಕೃತ ವಿದ್ವಾಂಸರು ಆಗಿದ್ರು, ಬಿ ಎಸ್ ರಾಮಕೃಷ್ಣರಾವ್ ಅಂತ ತೀರ್ಕೊಂಡಿದ್ರು. ಅವರ ತಂದೆ ಸುಮಾರು 90 ವರ್ಷ ಬದುಕಿದ್ರು. ಅವರು ತೀರ್ಕೊಳ್ಳೋದಕ್ಕೆ ಕೆಲವು ದಿವಸಗಳ ಮುಂಚೆ ತಮ್ಮ ಗಾದೆಗಳ ಸಂಗ್ರಹವನ್ನೆಲ್ಲ ಜ್ಞಾಪಕದಲ್ಲಿ ಬರೆದ್ರು. ಬಿ ಎಸ್ ರಾಮಕೃಷ್ಣ ಅವರು ಪುಸ್ತಕವನ್ನು ಮಾಡಿದ್ರು. ಅವ್ರಿಗೆ ಶ್ಲೀಲ ಅಶ್ಲೀಲ ಎಲ್ಲಾ ರೀತಿಯ ಗಾದೆಗಳು ಕೂಡ ಇವೆ. ಈಗ ನೋಡಿ, ಹುರುಳಿ ಹಾದ್ರ ಮಾಡಿದ್ರೆ ಊರ್ ಮಂದಿ ಉಬ್ಬಸ ಆಯ್ತು ಅಂತ ತಪ್ಪಾಗಿ ತಿಳ್ಕೋಬಾರ್ದು. ಪಾಪ ಅಂದೇ ಆದಂತವಳಿಗೆ ಯಾರು ಅಂತ ಗೊತ್ತಿಲ್ಲ, ಅದರಿಂದ ಯಾರು ಅವ್ರು ಹೇಳಬಹುದು. ಅದಕ್ಕಾಗಿ ಎಲ್ರಿಗೂ ಭಯ, ಐಡೆಂಟಿಟಿ ಕ್ರೈಸಿಸ್. ಈ ರೀತಿಯಾದ ಗಾದೆಗಳು ಬೇಕಾದಷ್ಟು ಉಂಟು. ಶಾಸ್ತ್ರಗ್ರಂಥದಿಂದ ಹಿಡಿದು ಗಾದೆಯಲ್ಲಿವರೆಗೂ ಎಲ್ಲದರಲ್ಲೂ ಇದೆ. ಪರಮಿತ್ರ ಅವರು ಒಂದು ಕಡೆ ಹೇಳ್ತಾರೆ, ಹಳ್ಳಿಗೆ ಎಷ್ಟು ಮುಕ್ತವಾಗಿರ್ತಾರೆ ಅಂದ್ರೆ, ಅಯ್ಯೋ ಸ್ವಾಮಿ ಈಗಿನ ಕಾಲದ ಕೆರೆಗಳಲ್ಲಿ ನೀರ್ ಎಷ್ಟು ಕಡಿಮೆ ಇರುತ್ತೆ ಅಂದ್ರೆ, ಒಂದಕ್ಕೆ ಹೋದ್ರೆ ತುಂಬೋಗುತ್ತೆ, ಎರಡಕ್ಕೆ ಹೋದ್ರೆ ತೊಳ್ಕೊಂಡ್ರೆ ಖಾಲಿ ಆಗ್ಬಿಡುತ್ತೆ. ಮಾರ್ಮಿಕವಾಗಿ ಕೆರೆಗಳ ದುಸ್ಥಿತಿಯನ್ನು ಹಿಂದೆ ಹೇಳೋದಿಕ್ ಸಾಧ್ಯ. ಅದ್ರ ಬಗ್ಗೆ ದೊಡ್ಡ ವೈಟ್ ಪೇಪರ್ ಎಲ್ಲ ಬರೀಬಹುದು. ಇದ್ರಲ್ಲಿ ಹೇಳೋ ಸಂಕ್ಷಿಪ್ತತೆಯಲ್ಲಿ ಬರೋ ಇಂಪ್ಯಾಕ್ಟ್ ಅದ್ರಲ್ಲಿ ಇರಲ್ಲ. ಇದು ಚಲನಚಿತ್ರಗಳಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ಲಿ ಕನ್ನಡ ಚಲನಚಿತ್ರಗಳಲ್ಲಿ ಅಂದ್ರೆ ಹಾಸ್ಯ ಅಂದ್ರೆ ಆವಾಗಿನ ನರಸಿಂಹರಾಜು ಬಾಲಕೃಷ್ಣ ಅವರುಗಳ ಹಾಸ್ಯ ಎಲ್ಲ ಅದ್ರ ಬಗ್ಗೆ ಏನನ್ಸುತ್ತೆ ಅಂದ್ರೆ, ಇವಾಗ ಯಾಕೋ ಸಮ ಕನ್ನಡ ಸಿನಿಮಾನೇ ಆ ಕ್ವಾಲಿಟಿನೇ ಸಾಕಷ್ಟೇ ಕಮ್ಮಿ ಆಗೋಗ್ಬಿಟ್ಟಿದೆ, ಹಾಸ್ಯ ಅಂತೂ ಆಲ್ಮೋಸ್ಟ್ ಇಲ್ವೇ ಇಲ್ಲ ಅನ್ಸುತ್ತೆ ಅದರಲ್ಲಿ. ಸೊ ಅದು ಕೂಡ ಅವಾಗ ಅದು ಚೆನ್ನಾಗಿರ್ತಿತ್ತಲ್ವಾ, ಅಂದ್ರೆ ಕನ್ನಡ ಚಿತ್ರಗಳಲ್ಲಿ ಚಲನಚಿತ್ರಗಳಲ್ಲಿ ಬರ್ತಿದ್ದಂತ ಹಾಸ್ಯ ನರಸಿಂಹರಾಜು ಆಗ್ಬೋದು ಅಥವಾ ಬಾಲಕೃಷ್ಣ ಅವರಲ್ಲಿ. ಮತ್ತೆ ಅದಕ್ಕೆ ಒಂದು ಮುಖ್ಯ ಕಾರಣ ನನಗನ್ಸೋದೇನಂದ್ರೆ, ಆ ಹಾಸ್ಯಕ್ಕೆ ಕಾಂಟ್ರಾಸ್ಟ್ ಕೊಡುವಂತೆ ಶೃಂಗಾರ, ಕರುಣ, ವೀರ ಈ ರೀತಿಯಾದ ಗಂಭೀರ ರಸಗಳನ್ನ ಸಾಕಷ್ಟು ತೋರಿಸಬಲ್ಲ ಮಹಾ ನಟರಿದ್ದು. ಈಗ ನರಸಿಂಹರಾಜು ಬಾಲಕೃಷ್ಣ ಅಥವಾ ರಮಾದೇವಿ, ಅದ್ವಾನಿ ಲಕ್ಷ್ಮಿ, ಅದ್ವಾನಿ ಲಕ್ಷ್ಮಿ ಅಲ್ಲ, ಮತ್ತೊಬ್ಬರು ಹಾಕಿದ ಮಹಿಳೆ ಇದ್ದಾರೆ ನನಗೆ ಮಕ್ಕೋಗ್ತಾ ಇದೆ ಅವರ ಹೆಸರು, ದೂರದರ್ಶನದಲ್ಲಿ ಎಲ್ಲರೊಳಗೂ ಕೂಡ ತುಂಬಾ ಚೆನ್ನಾಗಿ ಹತ್ಯ ಮಾಡ್ತಾ ಇದ್ದಂತೆ. ಇಂಥವರೆಲ್ಲ ಕೆಲವರು ಘಟವಾಣಿ ರೋಲ್ಸ್ ಎಲ್ಲ ಮಾಡಿಕೊಂಡು ಬಜಾರಿ ರೋಲ್ಗಳೆಲ್ಲ ತುಂಬಾ ಚೆನ್ನಾಗಿ ನಡೀಬೇಕು ಅಂದ್ರೆ ಒಂದು ಕಾಂಟ್ರಾಸ್ಟ್ ಇರ್ಬೇಕು. ಉದಾಹರಣೆಗೆ ನನಗೆ ಇಷ್ಟವಾದ ಒಂದು ಕನ್ನಡ ಸಿನಿಮಾ ಸ್ವರ್ಣಗೌರಿ ಅಂತ. ಆ ಸ್ವರ್ಣಗೌರಿನಲ್ಲಿ ನರಸಿಂಹರಾಜು ಮತ್ತೆ ರಮಾದೇವಿ ಎಲ್ಲ ಬರ್ತಾರೆ. ಅದರೊಳಗೆ ಸಂಗೀತದಲ್ಲಿ ಏನೇ ಒಂದು ತಮಾಷೆ ನಡೀತೆ, ದಪ ದಪ ಅಂತ ಹೇಳಿ ದಪ್ಪಿಗಿರ್ತಕ್ಕಂತಹ ಅಮ್ಮ, ತಪ ತಪ ಅಂತ ಹೀಗೆ ತುಂಬಾ ಚೆನ್ನಾಗಿರ್ತಕ್ಕಂತ ಆ ಟೊನಾಲಿಟಿಯಿಂದ ತರತಕ್ಕಂತ ಹಾಸ್ಯ, ಅದಕ್ಕೆ ಕಾಂಟ್ರಾಸ್ಟ್ ಆಗಿ ರಾಜ್ಕುಮಾರ್ ಮಾಡಿರ್ತಕ್ಕಂತ ಪಾತ್ರ, ಕೃಷ್ಣಕುಮಾರಿ ಮಾಡಿರೋ ಪಾತ್ರ, ಉದಯ್ ಕುಮಾರ್ ಪಾತ್ರ, ಅಶ್ವಥ್ ನಾರದನ್ ಪಾತ್ರ, ಈ ತರದ್ದೆಲ್ಲ ನೋಡಿದಾಗ ಕಾಂಟ್ರಾಸ್ಟ್ ಇಂದ ಚೆನ್ನಾಗಿ ಕಾಣುತ್ತೆ. ಈಗೇನಾಗ್ಬಿಟ್ಟಿದೆ, ಹೀರೋನೇ ಕೆಮಿಡಿಯನ್, ಹೀರೋನೇ ವಿಲನ್ನು, ಹೀರೋಯಿನ್ನೇ ವ್ಯಾಂಪ್, ಎಲ್ಲವೂ ಆಗ್ಬಿಟ್ರೆ ಇಲ್ಲಿರುತ್ತೆ ವೆರೈಟಿ, ಕಾಂಟ್ರಾಸ್ಟ್ ತೋರಿಸ್ಬೇಕು, ಅವಾಗ ಎದ್ದು ಕಾಣುತ್ತದೆ. ಅದು ಒಂದು ದೊಡ್ಡ ತೊಂದರೆ ತೋರಿಸ್ತು ಅನ್ಸುತ್ತೆ. ಏನಾಗುತ್ತದೆ, ಹಾಸ್ಯಕ್ಕೆ ಅತಿ ಅನ್ನೋದು ಏನಿದೆ ಆ ಲಿಮಿಟ್, ಅದನ್ನು ಕಂಡುಕೊಳ್ಳೋದು ಬಹಳ ಕಷ್ಟ ಇದೆ. ಜೊತೆಗೆ ಅಶ್ಲೀಲ ತುಂಬಾ ಬೇಗ ಶೂಟ್ ಟು ಕ್ಲಿಕ್ ಅನ್ನೋ ಹಾಸ್ಯ ಅಂದ್ರೆ ಅಶ್ಲೀಲ ಅಂತ ಆಗುತ್ತೆ. ಅಶ್ಲೀಲ ಇಲ್ಲದೆಯೂ ಹಾಸ್ಯ ಮಾಡೋಕ್ ಸಾಧ್ಯ. ಅದು ಏನಾಗ್ಬಿಡುತ್ತದೆ, ನಾವು ಪುಸ್ತಕದಲ್ಲಿ ಓದ್ಕೊಳ್ಳುವಾಗ ನಾವು ಒಬ್ಬರೇ ಇರ್ತೀವಿ, ಥಿಯೇಟರ್ಲ್ಲಿ ಹೋಗಿ ನೋಡುವಾಗ ಅಕ್ಕಪಕ್ಕದ 4 ಜನ ನಮ್ಮ ಮನೆಯವರೇ ಇರ್ತಾರೆ, ಅವ್ರ ಜೊತೆನಲ್ಲದು ನೋಡುವಾಗ ಒಂದು ಮುಜುಗರ ಆಗ್ಬಹುದು. ಬರೆಯುವಾಗ ಯಾವ ಮಟ್ಟಕ್ಕೆ ನಾವು ಹೋಗ್ಬಹುದು ಅದು ಮಾತಾಡುವಾಗ ಆಗೋದಿಲ್ಲ. ಇದೆಲ್ಲ ಒಂದು ಅಳತೆಯಲ್ಲಿರ್ಬೇಕು. ಅದು ಆತ್ಮೀಯರ ಮಧ್ಯದಲ್ಲಿ ನಿಸ್ಸಂಕೋಚವಾದ ಸ್ನೇಹಿತರ ಮಧ್ಯದಲ್ಲಿ ಮಾಡುವಂತ ಒಂದು ವಿನೋದವನ್ನ ಸ್ವಲ್ಪ ದೊಡ್ಡ ಸಮುದಾಯದಲ್ಲಿ ಮಾಡಕ್ ಆಗೋಲ್ಲ. ಈ ತರದ ಎಷ್ಟೆಷ್ಟೋ ಇರುತ್ತೆ ಸಿನಿಮಾಗ, ಅದೊಂದು ದೊಡ್ಡ ಸಮಸ್ಯೆ. ಆದ್ರೆ ನನಗೆ ತೆಲುಗು ಸಿನಿಮಾದ ತಮಿಳು ಸಿನಿಮಾದ ಹಾಸ್ಯ ಅಂತ ನಾನು ಹೆಚ್ಚು ನೋಡಿದ್ದೀನಿ. ಅದರಿಂದ ನನಗೆ ಅದು ಹೆಚ್ಚು ಈಗಲೂ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ತೆಲುಗಿನಲ್ಲಿ ಎಲ್ಲ ದಂಡಗಟ್ಟಲೆ ಹಾಸ್ಯ ಮಾಡತಕ್ಕಂಥವ್ರನ್ನ ಕಂಡಿದ್ದೀನಿ. ಅಲ್ಲ ಅಷ್ಟೇ ಇಲ್ಲದೆ ಸೋಂಕು ಇಲ್ಲದೆ ಸಮೃದ್ಧವಾದ ಹಾಸ್ಯ ತಮಿಳಲ್ಲಿ ವಿವೇಕ್ ಅವರೆಲ್ಲ ಬಹಳ ಒಳ್ಳೆ ಪ್ರಸಿದ್ಧವಾದ ಹಾಸ್ಯ, ತೆಲುಗಿನಲ್ಲಿ ಬ್ರಹ್ಮಾನಂದ ಮಾಡತಕ್ಕಂಥ ಹಾಸ್ಯ ಅದ್ಭುತವಾದ ಹಾಸ್ಯ ಅನ್ಸುತ್ತೆ.
ಅದು ಬ್ರಹ್ಮಾನಂದಲ್ಲ ಒಳ್ಳೆ ತೆಲುಗು ಕಾವ್ಯಗಳನ್ನು ಓದ್ಕೊಂಡವು. ನಾನು ಅದನ್ನು ವೈಯಕ್ತಿಕವಾಗಿ ನೋಡಿ ಮಾತಾಡ್ತಿದ್ದೀನಿ, ಅವ್ರ ಮನೆಗೂ ಹೋಗಿದ್ದೀನಿ. ತೆಲುಗಿನ ಕ್ಲಾಸಿಕ್ಸ್ ಗದ್ದಿಗಳನ್ನ ಹಾಗಾಗಿ ಬಾಯಿನಲ್ಲಿ ಹೇಳಬಲ್ಲು. ತುಂಬಾ ವಿಶೇಷವಾದದ್ದು. ಕ್ರೇಜಿ ಮೋಹನ್ ಅಷ್ಟೇ, ಅವರೆಲ್ಲ ಕವಿತೆ ಎಲ್ಲ ಬರಿತಿದ್ರಂತೆ, ವೆಣ್ಬಾ ಎಲ್ಲ ಬರಿತಿದ್ರು, ತುಂಬಾ ಓದಿ ತಿಳ್ಕೊಂಡ್ರವ್ರೆಲ್ಲ. ಪಾಪ ಮೊನ್ನೆ ಅವಿವೇಕ್ ಹೋಗ್ಬಿಟ್ಟಲ್ಲ, ತುಂಬಾ ಚಿಕ್ಕ ವಯಸ್ಸಿಗೆ. ಅದು ಈ ಅಶ್ಲೀಲ ಜೋಕ್ಸ್ ಬಗ್ಗೆ, ಈ ಇಂಟರ್ನೆಟ್ ಏಜ್ ಅಲ್ಲಿ ಎಲ್ರಿಗೂ ಒಂಥರ ಓದ್ಬಿಟ್ಟಿರ್ತಾರೆ, ಅವ್ರ ಒಂಥರ ಒಂದ್ ಸೆನ್ಸ್ ಆಫ್ ಜೇಡೆಡ್ ಆಗು ಇರುತ್ತೆ. ಸೊ ಏನು ಯು ಕೆನಾಟ್ ಶಾಕ್ ಮೀ ಅನ್ನೋ ತರ ಆಟಿಟ್ಯೂಡ್ ಇರುತ್ತೆ ಜನಕ್ಕೆ. ಸೊ ಅದನ್ನ ಸೊ ಯು ಓನ್ಲಿ ಸಿ ದಿ ಎಫರ್ಟ್ ಅಂಡ್ ನಾಟ್ ದಿ ಹ್ಯೂಮರ್ ತರ ಆಗುತ್ತೆ ಅವ್ರು ಜೋಕ್ಸ್ ಮಾಡೋದಕ್ಕೆ. ನಾನೆಲ್ಲ ನನ್ನ ಚಿಕ್ಕ ವಯಸ್ಸಿನಲ್ಲಿ ಬಂಧು ವರ್ಗದ ಸ್ನೇಹಿತರ ಜೊತೆನಲ್ಲಿ ಒಂದು ಆಟ ಆಡ್ತಾ ಇದ್ದಿದ್ದು, ನಮ್ಮನ್ನ ನಗಿಸ್ಬೇಕು ಅಂತ, ಒಬ್ಬರನ್ನ ಇನ್ನೊಬ್ರು ನಗಿಸ್ಬೇಕು. ಅದಕ್ಕೆ ಏನೆಲ್ಲ ಮಂಗು ಚೇಷ್ಟೆ ಮಾಡೋದು. ಮತ್ತೊಂದು ಆಗ್ತಾ ಇತ್ತು ಅಂದ್ರೆ ನಗಲೇಬಾರದು ಅಂತ ಟೈಟ್ ಕ್ಲಿಪ್ ಹಾಕ್ಬಿಟ್ರೆ ಏನು ಮಾಡಕ್ಕಾಗೋಲ್ಲ, ಇಂತಹ ಮುಂಡಿತನ ಮಾಡ್ಕೋಬಾರ್ದು. ಅದಕ್ಕೆ ನಾನು ಹೇಳಿದ್ದು, ಸಂದರ್ಭಗಳು ಯಾವತ್ತೂ ಬೇರೆ ಬೇರೆಯಾಗಿರುತ್ತೆ. ಇವತ್ತು ನಿಮ್ ಇಬ್ಬರ ಜೊತೆ ನಾನು ಮಾತಾಡ್ತಾ ಇರೋದು ಒಂದು ಸಂದರ್ಭವಾದ್ರೆ, ಎನ್ನೆಯೋ ನಾಳೆಯೋ ನಾವು ಮಾತಾಡುವಂತದ್ದು ಬೇರೆ ರೀತಿ ಇರುತ್ತೆ. ಹೀಗಾಗಿ ಆ ಸಂದರ್ಭದಿಂದ ಹಾಸ್ಯ ಬಂದಾಗ ಬಹಳ ಚೆನ್ನಾಗಿರುತ್ತೆ. ದಟ್ ಇಸ್ ವೆರಿ ಒರಿಜಿನಲ್. ಮತ್ತೆ ಅದಕ್ಕೆ ಇನ್ಯಾವುದು ಸ್ಪರ್ಧೆ ಇರೋಲ್ಲ, ಅದು ಯಾವುದೇ ರೀತಿ ಇನ್ಸೆಕ್ಯೂರ್ ಆಗೋಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನಾವು ಸ್ನೇಹಿತರು ವಾರ ವಾರವೂ ಸೇರ್ತೀವಿ, 15 ದಿವಸಕ್ಕೊಮ್ಮೆ ಸೇರ್ತೀವಿ, ತಿಂಗಳಿಗೊಮ್ಮೆ ಸೇರ್ತೀವಿ, ಈ ತರ ಬೇರೆ ಬೇರೆ ಅಧ್ಯಯನ ಗೋಷ್ಠಿಗಳಿದೆಯಲ್ಲ, ಎಷ್ಟು ವಿನೋದ ಮಾಡ್ಕೋತೀವಿ, ಎಷ್ಟು ನಗುತ್ತೀವಿ ಅಂತಂದ್ರೆ ಪೂರ್ತಿ ಸಂದರ್ಭ ಸಿದ್ಧವಾಗಿ ಹೋದ್ರೆ ಹಾಸ್ಯ ಆಗೋಲ್ಲ, ಹಳಸೋಗುತ್ತೆ. ಆಗಿಂದಾಗಿ ಮಗಮಗಿಸಿ ಬರಬೇಕಾಗಿರ್ತಕ್ಕಂಥದ್ದು, ಅಷ್ಟು ಸ್ಪಾಂಟೇನಿಯಸ್ ಆಗಿರ್ಬೇಕಾದದ್ದು. ಹೌದು, ಅಂದ್ರೆ ನಾನು ಅರ್ಜುನ್ ಒಂದ್ಸಲ ಏನೋ ಪಾಡ್ಕಾಸ್ಟ್ ರೆಕಾರ್ಡ್ ಮಾಡೋಣ ಅಂತನೋ ಏನೋ ಬರೆಯೋಣ ಅಂತನೋ ಏನೋ ಕೊಟ್ಕೊಂಡ್ರೆ ಏನು ಬರದೇ ಇಲ್ಲ. ಇವತ್ತೇನೋ ಬರ್ಕೊಂಡ್ರೆ ಏನು ಬರಲ್ಲ, ಆಮೇಲೆ ಯಾವಾಗ್ಲೋ ಬರುತ್ತೆ. ಹಿಡುಕಬಾರದು ತುಂಬಾ. ಮತ್ತೆ ಅದೊಂದು ಆಟಿಟ್ಯೂಡ್. ಅರಾಮಿತ್ರ ಅವರು ಪ್ರತಿಯೊಂದನ್ನು ಒಂದು ಬೇರೆ ರೂಪದಲ್ಲಿ ನೋಡುವಂತದ್ದು ಅವರ ಮನೋಧರ್ಮ ಹಾಸ್ತಿದ್ದು. ಒಮ್ಮೆ ಒಂದು ಅವಧಾನದಲ್ಲಿ ಅವರು ನನ್ನ ಅವಧಾನದಲ್ಲಿ ಅಪ್ಪು ಪ್ರಸಂಗ ಮಾಡಿದ್ರು. ನಾನು ಬೇಕಾದಂತೆ ಅವ್ರಿಗೆ ಲೆಫ್ಟ್ ರೈಟ್ ಟಾಂಟ್ ಕೊಡ್ತಾ ಇದ್ದೆ. ಆಮೇಲೆ ನಾನು ಚಿಕ್ಕವನು, ನನಗಾಗಿ 20-22 ವರ್ಷ, ಇಷ್ಟು ದೊಡ್ಡ ವಿದ್ವಾಂಸರನ್ನ ಈ ತರ ಟಾಂಟ್ ಕೊಟ್ಬಿಟ್ನಲ್ಲ ಅಂತ ಸಂಕೋಚವಾಗಿ ಮರು ದಿವಸ ಅವ್ರ ಮನೆಗೆ ಹೋದೆ. ಅವ್ರು ಇನ್ನೂ ಮನೆಗೆ ಬಂದಿರ್ಲಿಲ್ಲ, ಕೂತ್ಕೊಂಡಿದ್ದೆ ಅವ್ರ ಮನೆಯವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಬಂದು ಶೂ ಬಿಚ್ಚತಾ ಇದ್ದಂತೆ ಕಾಲು ಗಟ್ಟಿಯಾಗಿಡ್ಕೊಂಡು, ಕ್ಷಮಿಸ್ಬೇಕು, ನಿನ್ನೆ ನಾನೇನಾದ್ರೂ ಸರಿಗೆ ಹೆಚ್ಚು ತಗೊಂಡಿದ್ದಲ್ಲಿ ಅನ್ಯಥಾ ಭಾವಿಸ್ಬೇಡಿದ್ದೆ, ಏನಪ್ಪ ನಾನ್ ಶೂನೇ ಬಿಚ್ಚತಾ ಇರ್ಲಿಲ್ವಲ್ಲ ಅಂತದ್ದು. ಅಂದ್ರೆ ಆ ಶೂ ಬಿಚ್ಚಿಲ್ದೆ ಇದ್ರೆ ಕಾಲು ಹಿಡಿತಿರ್ಲಿಲ್ಲ ಅಂತ. ಆ ರೀತಿಯಾದ ಅವ್ರು ಅಲ್ಲಿಂದಲ್ಲೇ ಬರ್ತಕ್ಕಂಥ ಬೇರೊಂದು ಪರ್ಸ್ಪೆಕ್ಟಿವ್. ಮತ್ತೆ ಕಾವ್ಯಾತ್ಮಕವಾಗಿ ಮಾಡ್ತಾರೆ ಅವ್ರು ಹತ್ತಿರ. ಗೊರಕೆ ಅಂತ ಒಂದು ಲಲಿತ ಪ್ರಬಂಧ, ಅವ್ರು ಹೇಳ್ತಾರೆ, ಮೂಗೆಂಬ ಜೋಡಿ ಟನಲ್ಗಳಲ್ಲಿ ಏಕಕಾಲದಲ್ಲಿ 4 ಗೂಡ್ಸ್ ರೈಲುಗಳು ಓಡಾಡದಂತೆ ಗೊರಕೆ. ಅವರಿಗೆ ಪೂಜನೀಯರಾಗಿದ್ದಂತ ಇಬ್ಬರು ವಿದ್ವಾಂಸರು, ಅವರಿಬ್ಬರು ಇವರೆಲ್ಲರೂ ಕೂಡ ಮೈಸೂರು ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಸಾರಾಂಗದಿಂದ ಭಾಷಣ ಗೀಷಣಕ್ಕಿಂತ ಎಲ್ಲ ಹೊರಗಡೆ ಹೋದಾಗ ರಾತ್ರಿ ಮಲಗಿದ್ದಾಗ ಅವರು ಎಚ್ಚರದಲ್ಲಿ ಎಷ್ಟು ಸೌಮ್ಯರು, ರಾತ್ರಿ ಮಲಗಿದ್ದಾಗ ಅಷ್ಟು ಭೀಕರರು ಅಂತ ಬರ್ತಾರೆ. ಆಗ ಅವರು ಬರೀತಾರೆ, ಒಬ್ಬರಿಗೂ ಲಯಬದ್ಧವಾದ ಶ್ರುತಿ ಸುಭಗವಾದ ಸಮಾನವಾದ ಅಂತರಗಳ ಉಳ್ಳಂತಹ ನವೋದಯ ಕವಿತೆಯ ಹಾಗೇನೆ ಗೊರಕೆ. ದೋಣಿ ಸಾಗಲಿ ಮುಂದೆ ಹೋಗಲಿ, ಕಡಿಯ ಗೆಜ್ಜೆ ನಡುಗೆ ಹೆಜ್ಜೆ ಇಡುತ್ತ ಸುಗ್ಗಿ ಬರುತ್ತಿದೆ ಈ ತರ. ಇನ್ನೊಬ್ಬರದು ಚಿಕ್ಕ ದೊಡ್ಡ ಸಾಲುಗಳು, ಅನಿರೀಕ್ಷಿತ ಮೌನಗಳು, ಇದ್ದಕ್ಕಿಂತ ಹೀಂಕಾರ ನವ್ಯ ಕವಿತೆಯ ಹಾಗೆ ಇರ್ತಾ ಇತ್ತು. ನವ್ಯ ಕವಿತೆ ನೋಡ್ಕೊಂಡ್ರೆ ಅಂದ್ರೆ ಒಂದು ಗುರಿಕೆನ ಇಷ್ಟು ಒಳ್ಳೆ ರೀತಿಯಲ್ಲಿ ಹೋಲಿಸಬಲ್ಲ, ಇದು ತುಂಬಾ ದೊಡ್ಡದು. ಅದು ಅಂತ ಒಳ್ಳೆ ಲಿಖಿತ ಪ್ರಬಂಧ ಬರೆದಿದ್ದಾರೆ. ಅದ್ರೊಳಗಂತೂ ಪೂರ್ತಿ ವ್ಯಾಕರಣ ಛಂದಸ್ಸು. ಅದ್ರೊಳಗೇನೆ, ಓ ನಿಮ್ಗೆ ನಮ್ಮ ಮನೆ ಪಕ್ಕದ ಪಾರ್ವತಮ್ಮ ಗೊತ್ತಿಲ್ವೇ, ಅದೇ ಅವ್ರ ಮೂಗು ವಟ್ಟ ಸುರುಳಿ ಇದ್ದಂಗಿದೆಯಲ್ಲ ಆ ತರ ಅಂತ ಅನ್ನುವುದು. ವಟ್ಟ ಸುರುಳಿ ಅನ್ನುವಂಥದ್ದೇ ಈ ಕಾಲದಲ್ಲಿ ಎಷ್ಟೋ ಜನ ಗೊತ್ತಿರೋಲ್ಲ ಲಿಪಿಯಲ್ಲಿ ಆ ತರ. ಮತ್ತೆ ನೋಡಿ, ನನ್ನ ಮಕ್ಕಳಿಗೆ ಎಲ್ಲ ತಲೆನೇ ನೆಟ್ಟಿಗಿಲ್ಲ, ಕಟಾಲಗಳಂಗೆ ತಲೆಕಟ್ಟೆ ಇಲ್ಲ. ಕನ್ನಡದಲ್ಲಿ ಕ
ಇವುಗಳಿಗೆಲ್ಲ ತಲೆಗಟ್ಟಿಲ್ಲ, ತಲೆಗಟ್ಟಿಲ್ಲದೆ ಇರ್ತಕ್ಕಂಥದ್ದು ಅಂದ್ರೆ ತಲೆನೇ ನಿಲ್ಲೋದಿಲ್ಲ ಅಂತ. ಆ ಕೊನೆ ಮಗು ಇದೆಯಲ್ಲ ನೋಡಿ ಸ್ವಾಮಿ, ನಾನು ಎಲ್ಲಿಗೆ ಹೋದ್ರು ಹೂಕಾರ ಇದ್ದಂತೆ ಕಾಲು ಸುತ್ಕೊಂಡು ಬಿಡುತ್ತೇನೆ, ಹೂ ಅನ್ನೋದ್ರೊಳಗೆ ಎಷ್ಟು ಸುರುಳಿ ಇದೆ ಬೆಳೀತಾರೆ, ಚಂದಸಿಂದಾಗಿಯೇ ಬೆಳೀತಾರೆ. ಅಯ್ಯೋ ಏನ್ ಮಾಡೋದು, ಇವ್ರು ನೋಡಿದ್ರೆ ಗುರು ಅದೇ ಅವ್ರ ಹೆಂಡತಿ ಇವ್ರನ್ನ ಕಂಡದ್ದೇ ಲಘುವಾಗಿ, ಅದರಿಂದ ಸಂಸಾರದಲ್ಲಿ ಸಾಂಗತ್ಯ ಬರಲಿಲ್ಲ. ಪಾಪ ಅವರು ತ್ರಿಪದಿ ಚತುಷ್ಪದಿ ಷಟ್ಪದಿ ಎಲ್ಲ ಚೆನ್ನಾಗಿ ಬಲ್ಲವರಾದ್ರೆ ಸಪ್ತಪದಿನಲ್ಲೇ ಎಡಬರ್ತಾ ಇತ್ತು. ಈ ರೀತಿ ಸಂದಸ್ಸಿನ ಭಾಷೆಯಲ್ಲಿ ಹೀಗ್ ಮಾಡಬಲ್ಲರಲ್ಲ, ಅದೊಂದು ಬೇರೆ ಪರ್ಸ್ಪೆಕ್ಟಿವ್, ಆ ತರದ ಪರ್ಸ್ಪೆಕ್ಟಿವ್ ಇರಬೇಕು. ವಿಭಿನ್ನವಾದ ದೃಷ್ಟಿಕೋನ ಇದ್ರೆ ಸಮೃದ್ಧವಾಗಿ ಹಾಸ್ಯ ಬರ್ತಾ ಇರುತ್ತೆ. ನೀವು ಸಪ್ತಪದಿಯಿಂದ ಅದು ಒಂದು ಪಾಪ ಯಾರು ಗಂಭೀರವಾಗಿ ಕಳಿಸಿದ್ರು ಮೆಸ್ಸಿ ಬದ ಎಷ್ಟು ಇದಾಗಿದೆ, ಯಾಕೆ ಸಪ್ತಪದಿ ತುಳಿಬೇಕು ಅಂತಂದ್ರೆ, ಯಾಕಂದ್ರೆ ಒಂದ್ ರೌಂಡ್ ಸುತ್ತಬೇಕಲ್ಲ 360 degrees ಅಂತೆ, 1 to 10 ಅಲ್ಲಿ ಬರೀ 7 ಇಂದ ಮಾತ್ರ ಡಿವೈಡ್ ಆಗಲ್ವಂತೆ ಸರ್ಕಲ್ 360. ಅದು ನೀವು ನೀವು ಎಲ್ಲ ಇದ್ರಲ್ಲ ಹೇಳ್ತಿರ್ತೀರಲ್ಲ, ಈ ನಂಬರ್ಸ್ ಗಳಿಗೆ ಎಲ್ಲಿಲ್ದ ಇಂಪಾರ್ಟೆನ್ಸ್ ಕಂಡಿಡಿದ ಹುಡುಗಿ ಏನೋ ಅರ್ಥ ತುರ್ಕಿ ತುರ್ಕಿ ಏನೋ ಒಂದ್ ಮಾಡೋದು ಇನ್ಅಡ್ವರ್ಟೈಂಟ್ ಹಾಸ್ಯ ಬರುತ್ತೆ ಚೆನ್ನಾಗಿದೆ ಅಲ್ಲ ಅಂದ್ರೆ ಅದನ್ನ ಪಾಪ ಸೀರಿಯಸ್ ಆಗಿ ಫಾರ್ವರ್ಡ್ ಮಾಡಿದ್ವಿ. ನನಗೆ ಒಬ್ರು ತಿಳಿದಿದ್ರು, ಒಬ್ರು ಸೀನಿಯರ್ ಸಿಟಿಸನ್ ಪಾಪ ಸುಮಾರು 30 ವರ್ಷಗಳ ಕೆಳಗೆ, ಅವ್ರದ್ದೊಂದು 1 point ಸೊಲ್ಯೂಷನ್ ಇತ್ತು ಜಗತ್ತಿನ ಸಮಸ್ಯೆಗೆಲ್ಲ. ನೋಡಿ ಈಗ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮ ಇದೆಯಲ್ವಾ. ಬ್ರಹ್ಮಚರ್ಯ ಇದೆ, ಗೃಹಸ್ಥ ಇದೆ, ಸನ್ಯಾಸ ಇದೆ, ವಾನಪ್ರಸ್ಥ ಮಿಸ್ ಆಗಿದೆ. ಹಾಗಾಗಿ ವಾನಪ್ರಸ್ಥ ಆಶ್ರಮವನ್ನು ತಂದು ಬಿಟ್ರೆ ಎಲ್ಲಾ ಪ್ರಾಬ್ಲಮ್ಸ್ ಸೆಟ್ರೇಟ್ ಆಗ್ಬಿಡುತ್ತೆ. ಅದನ್ನ ಅವರು ಆಗ ರಾಷ್ಟ್ರಾಧ್ಯಕ್ಷರಾಗಿದ್ದವ್ರು ಶಂಕರ ದಯಾಳ ಶರ್ಮ ಅಲ್ಲಿಂದ ಮೊದಲುಕೊಂಡು ಎಲ್ಲ ಸ್ಥಾನದಲ್ಲಿದ್ದಂತ ಮುದುಕರಿಗೂ ಪತ್ರ ಬರೆಯೋರು, ನೀವು ನೋಡಿ ಮಾನಸಕ್ಕೆ ಹೋಗೋ ಅವಕಾಶ ಬಂದಿದೆ, ವಯಸ್ಸಾಗಿದೆ ಆದ್ರೂ ಹೋಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕೊನೆ ಪಾಪ ನೋಡಿದ್ರೆ ಎಲ್ರಿಗೂ ಹಂಚಿಕೆ ಆಗಿ ಇವರನ್ನೇ ದೂರ ಇಟ್ಬಿಟ್ಟು. ಈ ತರ ಅದೇ ಹೇಳ್ತಾರಲ್ಲ, ಕೈಯಲ್ಲಿ ಸುತ್ತಿಗೆ ಇದ್ರೆ ಜಗತ್ತೆಲ್ಲ ಮೊಳೆಯಾಗಿ ಕಾಣಿಸುತ್ತೆ. ಸೊ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಪಾಲ್ಗೊಂಡಿದ್ದಕ್ಕೆ ಶತಾವಧಾನಿಗಳಿಗೆ ಡಾಕ್ಟರ್ ರಾಘವೇಶ್ ಅವರಿಗೆ ತುಂಬಾ ಧನ್ಯವಾದಗಳು. ಅದೇ ಈ ಹಾಳು ಇದು ಕೊರೋನಾ ಎಲ್ಲ ಮುಗಿದ್ಮೇಲೆ ಪ್ರತ್ಯಕ್ಷ ಹೋಗಿ ಭೇಟಿಯಾಗೋ ಭಾಗ್ಯ ನಮಗ್ ಸಿಗುತ್ತೆ. ನಿಮ್ ಮುಂದಿನ ವಿಧಾನ ಬಹಳ ಬೇಗ ಆಗ್ಲಿ ಅಷ್ಟೇ. ಕಾಯ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ.